And welcome to Panchajanya IAS. Today in this class, we are going to see the current affairs of 24th June 2024. Now let us see the topics that today we are going to discuss. So first article is about speaker and speaker pro tempore. So it is important from GS paper to under politics. And the second article is about how methanol procured and used as liquor. So again, it is important from GS paper 3 under environment and ecology. And the next article, create the space for governance with green heart. Yes, it is important from GS paper 2 under governance. And the next article, Indian Railways and safety challenges. So idana now GS paper 3 nalli ಎಕಾನಮಿ ನಲ್ಲಿ ಸ್ಟಡಿ ಮಾಡ್ತೀವಿ. ಹಾಗೆ ಲಾಸ್ಟ್ ಆರ್ಟಿಕಲ್ ಇರೋದು ಕ್ರಿಮಿ ಲೇಯರ್ ಬಗ್ಗೆ ಇದೆ. ಸೊ ಅಗೇನ್ ಇದು ಜಿ ಎಸ್ ಪೇಪರ್ ಟೂ ನಲ್ಲಿ ನಮ್ಗೆ ಪಾಲಿಟಿ ಅಂಡರ್ ಅಲ್ಲಿ ಬರುತ್ತೆ. ಹಾಗಿದ್ರೆ ನಾವು ಡೈಲಿ ಹಿಂದೂ ನ್ಯೂಸ್ ಪೇಪರ್ ಅನಲೈಸಿಸ್ ನ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಇಲ್ಲಿ ನಾವು ಒಂದು ಆರ್ಟಿಕಲ್ ಅನ್ನ ಚೂಸ್ ಮಾಡ್ತೀವಿ. ಈ ಆರ್ಟಿಕಲ್ ನ ಚೂಸ್ ಮಾಡಿದ ನಂತರ ಆ ಒಂದು ಆರ್ಟಿಕಲ್ ನ ಟೈಟಲ್ ಅನ್ನ ನೋಡ್ತೀವಿ. ಓಕೆ, ಹಾಗಿದ್ರೆ ಈ ಆರ್ಟಿಕಲ್ ನಾವು ಯಾವ ರೀತಿ ಚೂಸ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಇಲ್ಲಿ ನಮ್ಗೆ ಗೊತ್ತಿರಬೇಕಾಗಿದ್ದು ಒಂದನೇದು ಯು ಪಿ ಎಸ್ ಸಿ ಸಿಲೆಬಸ್ ಬಗ್ಗೆ ಗೊತ್ತಿರಬೇಕು. ಸೆಕೆಂಡ್ ಅಂತಂದ್ರೆ ನಮ್ಗೆ ಯು ಪಿ ಎಸ್ ಸಿಯ ಪ್ರೀವಿಯಸ್ ಇಯರ್ ಕ್ವಶನ್ ಬಗ್ಗೆ ಐಡಿಯಾ ಇರಬೇಕು. ಹಿಂದಾಗ ಮಾತ್ರ ನೀವು ಹಿಂದಿ ದಿನಪತ್ರಿಕೆಯಲ್ಲಿ ಯಾವ ಆರ್ಟಿಕಲ್ ನ ಓದ್ಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಆ ಸಿಲೆಬಸ್ ಮತ್ತು ಪ್ರೀವಿಯಸ್ ಇಯರ್ ಇಯರ್ ಕ್ವಶನ್ ಗಳನ್ನ ನೀವು ತಿಳ್ಕೊಂಡ ನಂತರ ಆರ್ಟಿಕಲ್ ನ ಚೂಸ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಆರ್ಟಿಕಲ್ ನಲ್ಲಿರುವಂತಹ ಟೈಟಲ್ ನ ನೋಡ್ತೀರಾ. ಸೊ ಈ ಟೈಟಲ್ ನಲ್ಲಿರುವಂತಹ ಕೀವರ್ಡ್ ಏನು ಇಲ್ಲಿ, ಅದು ಇಂಪಾರ್ಟೆಂಟ್ ಕೀವರ್ಡ್. ಫಾರ್ ಎಕ್ಸಾಂಪಲ್, ಇವಾಗ ಇವಾಗ 18th ಲೋಕಸಭೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇವಾಗ ಹಂಗಾಮಿ ಸ್ಪೀಕರ್ ಅಥವಾ ಸ್ಪೀಕರ್ ಪ್ರೋಟೆಮ್ ಅವರನ್ನ ಯಾರು ಪ್ರೆಸಿಡೆಂಟ್ ಅವರು ನೇಮಕ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೀವರ್ಡ್ ಅಂತ ಏನ್ ತಗೊಳ್ಬಹುದು ನಾವಿಲ್ಲಿ, ಪ್ರೋಟೆಮ್ ಸ್ಪೀಕರ್ ಅಥವಾ ಹಂಗಾಮಿ ಸ್ಪೀಕರ್. ಸೊ ಇದು ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಏನಾಗತ್ತೆ, ಕೀವರ್ಡ್ ಅಂತ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಈ ಕೀವರ್ಡ್ ಅನ್ನ ಚೂಸ್ ಮಾಡಿದ ನಂತರ ಈ ಕೀವರ್ಡ್ ನಮ್ಗೆ ಇವಾಗ ಪ್ರೋಟೆಮ್ ಸ್ಪೀಕರ್ ಇದೆ ಅಥವಾ ಸ್ಪೀಕರ್ ಪ್ರೋಟೆಮ್ ಇದೆ ಅಲ್ವಾ. ಸೊ ಇದು ನಮ್ಮ ಸಿಲೆಬಸ್ ಅಲ್ಲಿ ಯಾವ ರೀತಿ ಫಿಟ್ ಆಗತ್ತೆ, ಇದು ಜಿ ಎಸ್ 1 ಅಲ್ಲಿ ಬರುತ್ತಾ, ಜಿ ಎಸ್ 2 ಯಾವ್ದ್ರಲ್ಲಿ ಬರುತ್ತ ಅನ್ನೋದನ್ನ ನಾವು ಏನ್ ಮಾಡ್ತೀವಿ, ಅದಕ್ಕೆ ಫಿಟ್ ಮಾಡ್ತೀವಿ, ಫಿಟ್ ಇನ್ ಟು ದ ಸಿಲೆಬಸ್. ನೆಕ್ಸ್ಟ್ ಇದನ್ನ ಆ ಕೆಲವೊಂದು ಟಾಪಿಕ್ ಯಾವ ರೀತಿ ಇರತ್ತಂತಂದ್ರೆ, ಜಿ ಎಸ್ 1 ಜಿ ಎಸ್ 2 ಎಲ್ಲ ಸಬ್ಜೆಕ್ಟ್ಗಳಿಗೂ ಏನಾಗತ್ತೆ, ಲಿಂಕ್ ಆಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಹೀಟ್ ವೇವ್ಸ್ ಅಂತ ತಗೊಂಡ್ರೆ, ಓಕೆ, ಸೊ ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿರುವಂತಹ ಟಾಪಿಕ್ ಇದು ಹೀಟ್ ವೇವ್ಸ್. ಓಕೆ, ಸೊ ಇದನ್ನ ಯಾವ ರೀತಿ ಇಂಟರ್ ಲಿಂಕ್ ಮಾಡ್ಬೋದು ನಾವು, ಇದನ್ನ ನೀವು ಜಿ ಎಸ್ ಪೇಪರ್ 1 ನ ಜಿಯೋಗ್ರಫಿ ನಲ್ಲಿ ಕೂಡ ಸ್ಟಡಿ ಮಾಡ್ತೀರಾ. ಓಕೆ, ಹೀಟ್ ವೇವ್ಸ್. ಅದೇ ರೀತಿ ಇದನ್ನ ಜಿ ಎಸ್ ಪೇಪರ್ 3 ನಲ್ಲಿ, ಸೊ ಯಾವ ರೀತಿ ಇದು ಡೈರೆಕ್ಟ್ ಆಗಿ ಹೀಟ್ ವೇವ್ಸ್ ಅಂತ ನಿಮ್ಗೆ ಜಿಯೋಗ್ರಫಿ ನಲ್ಲಿ ಬರುತ್ತೆ. ಇನ್ನು ಜಿ ಎಸ್ ಪೇಪರ್ 3 ನಲ್ಲಿ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ. ಓಕೆ, ಯಾವ ರೀತಿ ಈ ಹೀಟ್ ವೇವ್ ಫಾರ್ಮ್ ಆಗ್ಲಿಕ್ಕೆ ಏನೆಲ್ಲ ಕಾರಣಗಳಿರುತ್ತೆ ಅನ್ನೋದನ್ನ ನಾವು ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿಯಲ್ಲಿ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಜಿ ಎಸ್ ಪೇಪರ್ 3 ನಲ್ಲಿ ಮತ್ತೆ ನಿಮ್ಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಓಕೆ, ವಿಪತ್ತು ನಿರ್ವಹಣೆಯಲ್ಲಿ ಕೂಡ ಇದನ್ನ ಸ್ಟಡಿ ಮಾಡ್ತೀವಿ. ಸೊ ಈ ರೀತಿ ಒಂದು ಟಾಪಿಕ್ ಅನ್ನ ನಾವು ಇಂಟರ್ಲಿಂಕ್ ಮಾಡ್ ಅಂದ್ರೆ ಬೇರೆ ಬೇರೆ ಸಬ್ಜೆಕ್ಟ್ ಗಳೊಂದಿಗೆ ಏನ್ ಮಾಡ್ಬೋದು, ಅದನ್ನ ಕನೆಕ್ಟ್ ಮಾಡ್ತಾ ಹೋಗೋದು. ಎಸ್, ಸೊ ನೆಕ್ಸ್ಟ್ ಇಲ್ಲಿ ಇಂಟರ್ಲಿಂಕ್ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ
ಈಗ ಹೀಟ್ ವೇವ್ ಅಂತ ಬಂದ್ರೆ, ಸೊ ನೆಕ್ಸ್ಟ್ ಇದರ ಈ ಒಂದು ಕೀವರ್ಡ್ ನ ಡೈಮೆನ್ಷನ್ ನ ನೋಡ್ತೀರಾ. ಸೊ ಇಲ್ಲಿ ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಅಲ್ಲಿ ಅದನ್ನೇನ್ ಮಾಡ್ತೀವಿ ನಾವು ಸ್ಟಡಿ ಮಾಡ್ತೀವಿ. ಡೈಮೆನ್ಷನ್ ಯಾವ ರೀತಿ ಅಂತಂದ್ರೆ, ಇವಾಗ ಹೀಟ್ ವೇವ್ ಇದೆ ಅಂತ ಅಲ್ವಾ, ಓಕೆ. ಸೊ ಇದನ್ನ ಜಿಯೋಗ್ರಫಿಯಲ್ಲಿ ಯಾವ ರೀತಿ ಸ್ಟಡಿ ಮಾಡ್ತೀವಿ, ವಾಟ್ ಈಸ್ ದ ಡೆಫಿನಿಷನ್ ಆಫ್ ಹೀಟ್ ವೇವ್, ವಾಟ್ ಆರ್ ದ ರೀಸನ್ ಫಾರ್ ಹೀಟ್ ವೇವ್, ನೆಕ್ಸ್ಟ್ ಇದರ ಇಂಪ್ಯಾಕ್ಟ್ ಅನ್ನ ಇದು ಮಾಡ್ತೀರಾ, ಹಾಗೆ ನೆಕ್ಸ್ಟ್ ಇದರ ವೇ ಫಾರ್ವರ್ಡ್ ಅನ್ನ ಬರೀತೀರಾ. ಸೊ ಇದಿಷ್ಟು ಏನಾಯ್ತು, ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಅಂತ ಕರಿತೀವಿ. ಓಕೆ, ಸೊ ಇನ್ನು ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಅಂತಂದ್ರೆ, ಸೊ ಅಗೇನ್ ಇದರ ಡೆಫಿನಿಷನ್ ಇಂಪ್ಯಾಕ್ಟ್ ಆನ್ ದ ಹ್ಯೂಮನ್ ಅಂಡ್ ಅನಿಮಲ್, ಸೊ ಆ ರೀತಿ ಸ್ಟಡಿ ಮಾಡ್ತೀರಾ. ಇನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ನಿಮ್ಗೆ ಪೋಸ್ಟ್ ಡಿಸಾಸ್ಟರ್, ಡ್ಯೂರಿಂಗ್ ಡಿಸಾಸ್ಟರ್ ಅಂಡ್ ಆಫ್ಟರ್ ಡಿಸಾಸ್ಟರ್, ಸೊ ಏನೆಲ್ಲ ಇಂಪ್ಯಾಕ್ಟ್ ಅಥವಾ ಏನೆಲ್ಲ ಮೀಜರ್ಸ್ ಅನ್ನ ತೆಗೆದುಕೊಳ್ತೀರಾ ಅನ್ನೋದು ನಿಮ್ಗೆ ಸೊ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ. ಎಸ್, ಸೊ ನೆಕ್ಸ್ಟ್ ಇಲ್ಲಿ ಈ ರೀತಿ ಡೈಮೆನ್ಷನ್ ನ ನೋಡಿದ ನಂತರ, ಸೊ ನೆಕ್ಸ್ಟ್ ಇಲ್ಲಿ ಎಲ್ಲಿಗೆ ಬರ್ತೀರಾ, ಆ ಟಾಪಿಕ್ ಬರ್ತೀರಾ. ಓಕೆ, ಸೊ ಆ ಟಾಪಿಕ್ ನ ಸಮ್ರಿ ಏನಿವಾಗ, ಯಾವ ಕಾರಣಕ್ಕಾಗಿ ಈ ಒಂದು ಟಾಪಿಕ್ ಸುದ್ದಿ ಎಲ್ಲಿದೆ ಅನ್ನೋದನ್ನ ನೋಡ್ತೀರಾ. ನೆಕ್ಸ್ಟ್ ಇಲ್ಲಿ ಈ ಸಮ್ರಿ ಆದ ನಂತರ ಆ ಒಂದು ಆರ್ಟಿಕಲ್ ನಲ್ಲಿ ಇರುವಂತಹ ಕೀ ಪಾಯಿಂಟ್ಸ್ ಅನ್ನ ನೋಡ್ತೀರಾ. ಸೊ ಇದಿಷ್ಟು ಏನಾಗಿರುತ್ತೆ, ಡೈಲಿ ಹಿಂದೂ ನ್ಯೂಸ್ ಪೇಪರ್ ಅನಲೈಸಿಸ್ ಆಗಿರೋದು. ಹಾಗಿದ್ರೆ ಇವಾಗ ಈ ಒಂದು ಆರ್ಟಿಕಲ್ಸ್ ಗಳನ್ನ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಆರ್ಟಿಕಲ್ ಈಸ್ ಅಬೌಟ್ ಸ್ಪೀಕರ್ ಅಂಡ್ ಪ್ರೋಟೆಮ್ ಅಂತ ಇದೆ, ಪ್ರೋಟೆಮ್ ಸ್ಪೀಕರ್. ಓಕೆ, ಎಸ್, ವಾಟ್ ಆರ್ ದ ಡ್ಯೂಟೀಸ್ ಆಫ್ ಅ ಸ್ಪೀಕರ್ ಅಂತ ಇದೆ. ಹಾಗಿದ್ರೆ ಇಲ್ಲಿ ಸ್ಪೀಕರ್ ನ ಕರ್ತವ್ಯಗಳೇನು ಅಂತ ಕೇಳಿದ್ದಾರೆ. ಓಕೆ, ಸೊ ಈ ಒಂದು ಟಾಪಿಕ್ ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದ್ರೆ, ಸೊ ಇವಾಗ ತಾನೇ ಏನಾಗಿದೆ, 18th ಲೋಕಸಭೆಯ ರಿಸಲ್ಟ್ ಅನೌನ್ಸ್ ಆಗಿ ಗವರ್ಮೆಂಟ್ ಫಾರ್ಮ್ ಆಗಿದೆ. ಓಕೆನಾ, ಸೊ ಇಲ್ಲಿ ಈ ಹೊಸ ಸರ್ಕಾರ ಏನ್ ಮಾಡತ್ತೆ ಅಂತಂದ್ರೆ, ಮೊದಲ ಅಧಿವೇಶನವನ್ನ ಕರೆಯುತ್ತೆ. ಓಕೆ, ಸೊ ಯಾರು ಕರೀತಾರೆ, ರಾಷ್ಟ್ರಪತಿ ಅವರು ಕರೀತಾರೆ. ಸೊ ಈ ಮೊದಲನೇ ಅಧಿವೇಶನದ ಒಂದು ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೊಳ್ತಾರೆ, ಇಲ್ಲಿ ಸ್ಪೀಕರ್ ಅವರು ಇದು ಮಾಡ್ತಾರಲ್ವಾ, ಸ್ಪೀಕರ್ ವಹಿಸ್ಕೊಳ್ತಾರೆ. ಇಲ್ಲಿ ಸ್ಪೀಕರ್ ಆಯ್ಕೆ ಮಾಡುವ ಮೊದಲು, ಓಕೆ, ಈ ಮೊದಲನೇ ಒಂದು ಲೋಕಸಭೆಯ ಅಧಿವೇಶನವನ್ನ ಸೊ ಇಲ್ಲಿ ಪ್ರೋಟೆಮ್ ಸ್ಪೀಕರ್ ಅಂತ ಬರ್ತಾರೆ, ಆರ್ ಸ್ಪೀಕರ್. ಓಕೆ, ಸೊ ಇವರು ಈ ಸಂಸತ್ತಿನ ಮೊದಲ ಅಧಿವೇಶನವನ್ನ ವಹಿಸ್ಕೊಳ್ತಾರೆ. ಸೊ ಹೀಗಾಗಿ ಇವರ ಒಂದು ಆಯ್ಕೆ ಇವಾಗ ನಡೆದಿದೆ. ಸೊ ಈ ಕಾರಣಕ್ಕಾಗಿ ಈ ಒಂದು ಟಾಪಿಕ್ ಇವಾಗ ಸುದ್ದಿಯಲ್ಲಿದೆ. ಹಾಗಿದ್ರೆ ಏನು ಸಮರಿ ಅನ್ನೋದನ್ನ ನೋಡೋದಾದ್ರೆ, ಎಸ್, ಫಸ್ಟ್ ಒನ್ ಇಸ್ ಸಮರಿ. ಓಕೆ, ಸೊ ಇಲ್ಲಿ ಭರ್ತೃಹರಿ ಮಹತಾ ಬನ್ನವರನ್ನ, ಸೊ ಇವ್ರೇನ್ ಮಾಡಿದಾರೆ ಅಂದ್ರೆ 7 ಬಾರಿ MP ಆಗಿ ಆಯ್ಕೆ ಆಗಿದ್ದಾರೆ. ಇವರನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಸ್ಪೀಕರ್ ಪ್ರೋಟೆಮ್ ಆಗಿ ಆಯ್ಕೆ ಮಾಡಿದ್ದಾರೆ, ಅಥವಾ ಇದಕ್ಕೆ ಕನ್ನಡದಲ್ಲಿ ಏನಂತ ಕರಿತೀವಿ, ಸ್ಪೀಕರ್ ಪ್ರೋಟೆಮ್ಗೆ ಹಂಗಾಮಿ ಸ್ಪೀಕರ್ ಅಂತ ಕರೀತಾರೆ. ಸೊ ಇವರು 18th ಲೋಕಸಭೆಯ ಹಂಗಾಮಿ ಸ್ಪೀಕರ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಇವರನ್ನ ಯಾರು ಆಯ್ಕೆ ಮಾಡ್ತಾರೆ ಅಂತಂದ್ರೆ ರಾಷ್ಟ್ರಪತಿಗೆ ಆಯ್ಕೆ ಮಾಡ್ತಾರೆ. ಸೊ ಇಲ್ಲಿ ಒಂದು ಕಾನ್ಫ್ಲಿಕ್ಟ್ ಏನ್ ನಡೆದಿದೆ ಅಂತಂದ್ರೆ, ಸೊ ಇಲ್ಲಿ ಸುರೇಶ್ ಅನ್ನವರು ಬರ್ತಾರೆ, ಸೊ ಅವರು ಕೂಡ MP. ಸೊ ಅವರು 8 ಬಾರಿ ಏನಾಗಿದ್ದಾರೆ ಅಂತಂದ್ರೆ MP ಆಗಿ ಎಲೆಕ್ಟೆಡ್ ಆಗಿದ್ದಾರೆ. ಓಕೆ, ಸೊ ಇಲ್ಲಿ ಇವರು 7 ಬಾರಿ MP ಆಗಿ ಆಯ್ಕೆ ಆಗಿದ್ದಾರೆ. ಸೊ ಇಲ್ಲಿ ರೂಲ್ ಏನಿದೆ ಅಂತಂದ್ರೆ ರೂಲ್ಸ್ ಅಂಡ್ ಕನ್ವೆನ್ಷನ್, ಓಕೆ, ಟ್ರೆಡಿಷನ್ ಆರ್ ಕನ್ವೆನ್ಷನ್. ಸೊ ಇದರ ಪ್ರಕಾರ ಅತಿ ಹೆಚ್ಚು ಬಾರಿ ಆಯ್ಕೆ ಆಗಿರುವಂತಹ ಸುರೇಶ್ ಅವರನ್ನ ಸ್ಪೀಕರ್ ಪ್ರೋಟೆಮ್ ಆಗಿ ಆಯ್ಕೆ ಮಾಡ್ಬೇಕಂತ ವಿರೋಧ ಪಕ್ಷಗಳು ಹೇಳ್ತಾ ಇದೆ. ಓಕೆ, ಸೊ ಆದ್ರೆ ಇಲ್ಲಿ ಆಡಳಿತ ಪಕ್ಷ ಕೊಡ್ತಾ ಇರುವಂತ ರೀಸನ್ ಏನಂತಂದ್ರೆ, ಸೊ ಇವರು 7 ಬಾರಿ ಆಯ್ಕೆ ಆಗಿರಬಹುದು, ಆದ್ರೆ ಕಂಜಿಕ್ಯೂಟಿವ್ ಆಗಿ ಆಯ್ಕೆ ಆಗಿಲ್ಲ, ಅಂದ್ರೆ 2 ಟರ್ನ್ ಏನಾಗಿದೆ ಅಂತಂದ್ರೆ 2 ಅವಧಿಯಲ್ಲಿ ಅವರು ಇಲೆಕ್ಷನ್ ನ ಸೋತಿದ್ದಾರೆ. ಸೊ ಈ ಕಾರಣಕ್ಕಾಗಿ ಅವರ ಹೆಸರನ್ನ ನಾವು ಪರಿಗಣಿಸಿಲ್ಲ ಅಂತ ಆಡಳಿತ ಪಕ್ಷ ಹೇಳ್ತಾ ಇದೆ. ಅಂದ್ರೆ ಈ ಸ್ಪೀಕರ್ ಪ್ರೋಟೆಮ್ ಅವರನ್ನ ಬೈ ರೂಲ್ಸ್ ಅಂಡ್ ಕನ್ವೆನ್ಷನ್ ಪ್ರಕಾರ ಯಾರನ್ನ ಆಯ್ಕೆ ಮಾಡ್ತಾರಂತಂದ್ರೆ
ಆ ಒಂದು ಸದನದ, ಸದನ ಅಂತಂದ್ರೆ ಇಲ್ಲಿ ಲೋಕಸಭೆಯ ಅತ್ಯಂತ ಹಿರಿಯ ಎಂಪಿ ಅಥವಾ ಹಿರಿಯ ಸದಸ್ಯರನ್ನ ಏನ್ ಮಾಡ್ತಾರೆ ಇಲ್ಲಿ ಎಂಪಿ ಆಗಿ ಆಯ್ಕೆ ಮಾಡುವುದಂತ ಒಂದು ರೂಢಿ ಇರುತ್ತೆ. ಓಕೆ, ಅದೇನ್ ಕಂಪಲ್ಸರಿ ಅಂತಲ್ಲ, ಜಸ್ಟ್ ಬೈ ಕನ್ವೆನ್ಷನ್ ಆ್ಯಂಡ್ ರೂಲ್ಸ್ ಪ್ರಕಾರ ಏನ್ ಮಾಡ್ತಾರೆ ಇಲ್ಲಿ ಆ ಒಂದು ಸದನದ ಹಿರಿಯ ಸದಸ್ಯರನ್ನ ಏನ್ ಮಾಡ್ತಾರೆ ಇಲ್ಲಿ ಸ್ಪೀಕರ್ ಪ್ರೋಟೆಮ್ ಅಂತ ಆಯ್ಕೆ ಮಾಡ್ತಾರೆ. ಸೊ ಇಲ್ಲಿ ಫುಲ್ ಟೈಮ್ ಸ್ಪೀಕರ್ ಇಲೆಕ್ಷನ್ ಶೆಡ್ಯೂಲ್ಡ್ ಫಾರ್ June 26. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಸ್ಪೀಕರ್ ಪ್ರೋಟೆಮ್. ಸೊ ಇಲ್ಲಿ ಪ್ರೋಟೆಮ್ ಅಂತಂದ್ರೆ ಏನಂತ ಅರ್ಥ ಆಗತ್ತೆ ಅಂತಂದ್ರೆ ಜಸ್ಟ್ ಟೆಂಪ್ರರಿ ಅಂತ ಅರ್ಥ ಆಗತ್ತೆ, ಜಸ್ಟ್ ತಾತ್ಕಾಲಿಕ ಇವರು. ನೆಕ್ಸ್ಟ್ ನೋಡಿ, ಇಲ್ಲಿ ಹೇಳಿದ್ದಾರೆ ಫುಲ್ ಟೈಮ್ ಸ್ಪೀಕರ್. ಸೊ ಇವರ ಒಂದು ಆಯ್ಕೆ ಯಾವಾಗಿರುತ್ತೆ ಅಂತಂದ್ರೆ June 26 ಇರುತ್ತೆ. ನೆಕ್ಸ್ಟ್ ಇಲ್ಲಿ ಡೆಪ್ಯೂಟಿ ಸ್ಪೀಕರ್ ಪೊಸಿಷನ್ ಪೊಟೆನ್ಶಿಯಲಿ ಅಪರ್ ಟು ಅನ್ ಎನ್ ಡಿ ಅಲೈ. ಸೊ ಇಲ್ಲಿ ಎರಡು ಪೋಸ್ಟ್ ಬರುತ್ತೆ, ಒಂದು ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್. ಸೊ ಇಲ್ಲಿ ಸ್ಪೀಕರ್ ಅನ್ನೋದು ಕೂಡ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಆಗಿದೆ, ಹಾಗೆ ಡೆಪ್ಯೂಟಿ ಸ್ಪೀಕರ್ ಅನ್ನೋದು ಕೂಡ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಆಗಿದೆ. ಸೊ ಇಲ್ಲಿ ಕಳೆದ ಒಂದು 17th ಲೋಕಸಭೆಯನ್ನ ನೋಡಿದ್ರೆ ಈ ಒಂದು ಲೋಕಸಭೆಯ ಅವಧಿಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಅನ್ನುವಂತ ಒಂದು ಹುದ್ದೆ ಏನಾಗಿತ್ತು, ಇದು ಖಾಲಿ ಆಗಿತ್ತು. ಇದು ಒಂದು ಸಾಂವಿಧಾನಿಕ ಹುದ್ದೆ ಆಗಿದ್ರು ಕೂಡ ಕಳೆದ ಒಂದು ಲೋಕಸಭೆಯಲ್ಲಿ ಈ ಒಂದು ಹುದ್ದೆಯನ್ನು ಖಾಲಿ ಇಡಲಾಗಿತ್ತು. ಎಸ್, ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಮೆನ್ಷನ್ ದಿ ಪೋಸ್ಟ್, ಅಂದ್ರೆ ಈ ಒಂದು ಸ್ಪೀಕರ್ ಪ್ರೋಟೆಮ್ ಅನ್ನ ಅಂದ್ರೆ ಸಂವಿಧಾನದಲ್ಲಿ ಅದನ್ನು ಉಲ್ಲೇಖಿಸಿಲ್ಲ. ಓಕೆ, ಹೌವೆವರ್ ದ ಆಫೀಷಿಯಲ್ ಹಾಗಿದ್ರೆ ಇದನ್ನ ಎಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ ಹ್ಯಾಂಡ್ ಬುಕ್ ಆಫ್ ದ ವರ್ಕಿಂಗ್ ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟ್ರಿ ಅಫೇರ್ಸ್. ಓಕೆ, ಸೊ ಇದ್ರ ಬಗ್ಗೆ ಏನ್ ಹೇಳುತ್ತೆ ಅಂತಂದ್ರೆ ಹ್ಯಾಂಡ್ ಬುಕ್ ಆಫ್ ದ ವರ್ಕಿಂಗ್ ಆಫ್ ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟ್ರಿ ಅಫೇರ್ಸ್. ಸೊ ಇದರಲ್ಲಿ ಏನಾಗಿದೆ ಅಂತಂದ್ರೆ ಈ ಸ್ಪೀಕರ್ ಪ್ರೋಟೆಮ್ ಬಗ್ಗೆ ಉಲ್ಲೇಖ ಇದೆ, ಆದ್ರೆ ಮೂಲ ಸಂವಿಧಾನದಲ್ಲಿ ಇದರ ಒಂದು ಉಲ್ಲೇಖ ಇಲ್ಲ. ಸೊ ಇದನ್ನ ಪ್ರಿಲಿಮ್ಸ್ ಅಲ್ಲಿ ಈ ರೀತಿ ಕೇಳ್ಬೋದು ನಿಮ್ಗೆ, ವೆದರ್ ಇಟ್ ಈಸ್ ಮೆನ್ಷನ್ಡ್ ಇನ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಅಂತ. ಓಕೆ, ಸೊ ಇಟ್ ಈಸ್ ನಾಟ್ ಮೆನ್ಷನ್ಡ್ ಇನ್ ಕಾನ್ಸ್ಟಿಟ್ಯೂಷನ್. ಎಸ್, ಹಾಗಿದ್ರೆ ಇವರ ಒಂದು ಅಪಾಯಿಂಟ್ಮೆಂಟ್ ಬಗ್ಗೆ ಹಾಗೆ ಅವರ ಒಂದು ಪ್ರಮಾಣ ವಚನದ ಬಗ್ಗೆ ಏನ್ ಹೇಳುತ್ತೆ, ಸೊ ಈ ಒಂದು ಹ್ಯಾಂಡ್ ಬುಕ್ ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಹಾಗಿದ್ರೆ ಈ ಪ್ರೋಟೆಮ್ ಸ್ಪೀಕರ್, ಓಕೆ ಸ್ಪೀಕರ್ ಪ್ರೋಟೆಮ್ ಅವರ ಅಥವಾ ಹಂಗಾಮಿಯ ಒಂದು ಸ್ಪೀಕರ್ ಅವರ ಆ ಒಂದು ಪಾತ್ರ ಏನಾಗಿರುತ್ತೆ ಅನ್ನೋದನ್ನ ನೋಡೋಣ. ರೋಲ್ ಆಫ್ ಸ್ಪೀಕರ್. ಸೊ ಫಸ್ಟ್ ಇಲ್ಲಿ ಇವರ ಕರ್ತವ್ಯ ಏನಂತಂದ್ರೆ, ಮೊದಲು ಅಪಾಯಿಂಟ್ಮೆಂಟ್ ಅಂಡರ್ Article 95 Clause. ಓಕೆ, Article 95 Clause 1 ಪ್ರಕಾರ ಇವ್ರ ಏನ್ ಮಾಡಲಾಗತ್ತೆ ಅಂತಂದ್ರೆ ಸ್ಪೀಕರ್ ಅಂಡ್ ಯಾವಾಗ ಇವ್ರನ್ನ ಆಯ್ಕೆ ಮಾಡಲಾಗತ್ತೆ ಅಂತಂದ್ರೆ ವೆನ್ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಪೊಸಿಷನ್ ಆರ್ ವೇಕೆಂಟ್ ಇದ್ದಾಗ ಮಾತ್ರ ಇವ್ರನ್ನ ಏನ್ ಮಾಡಲಾಗತ್ತೆ, ಆಯ್ಕೆ ಮಾಡಲಾಗತ್ತೆ. ನೆಕ್ಸ್ಟ್ ಇಲ್ಲಿ ಟೆಂಪ್ರರಿ ಪೊಸಿಷನ್. ಸೊ ನಿಮಗೆ ಮೊದಲೇ ಹೇಳಿದ ಹಾಗೆ, ಸೊ ಇವರ ಒಂದು ಹುದ್ದೆ ಏನಾಗಿರುತ್ತೆ ಅಂದ್ರೆ ತಾತ್ಕಾಲಿಕವಾಗಿ ಮಾತ್ರ ಇರುತ್ತೆ. ಯಾವಾಗ ಅಂತಂದ್ರೆ, ಸೊ ನ್ಯೂಲಿ ಎಲೆಕ್ಟೆಡ್ ಅಂದ್ರೆ ಇಲ್ಲಿ ಸ್ಪೀಕರ್ ನ ಆಯ್ಕೆ ಮಾಡಿದ ನಂತರ ಇವರ ಒಂದು ಹುದ್ದೆ ಏನಾಗುತ್ತೆ ಅವಾಗ ಅದು ಏನಾಗುತ್ತೆ, ಸ್ಟಾಪ್ ಆಗತ್ತೆ. ನೆಕ್ಸ್ಟ್ ಇಲ್ಲಿ ಅಡ್ಮಿನಿಸ್ಟ್ರ. ಸೊ ಇವರ ಒಂದು ಡ್ಯೂಟೀಸ್ ಅನ್ನ ನೋಡೋದಾದ್ರೆ ಇವರ ಕರ್ತವ್ಯ ಏನಂತಂದ್ರೆ, ಇವರು ಯಾರು ಆ ಒಂದು ಲೋಕಸಭೆಗೆ, ಓಕೆ ಸೊ ಆಯ್ಕೆ ಆಗಿರುವಂತಹ ಸದಸ್ಯರಿಗೆ ಅಂದ್ರೆ ಎಂಪಿಗಳಿಗೆ ಏನ್ ಮಾಡ್ತಾರೆ, ಇವರು ಪ್ರಮಾಣ ವಚನವನ್ನ ಬೋಧನೆ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಆ ಸ್ಪೀಕರ್ ಆಯ್ಕೆಯ ಪ್ರಕ್ರಿಯೆನ, ನೆಕ್ಸ್ಟ್ ಇಲ್ಲಿ ಈ ನಾವು ಹೇಳ್ತಾ ಇರೋದು ಸ್ಪೀಕರ್ ಪ್ರೋಟೆಮ್ ಬಗ್ಗೆ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸ್ಪೀಕರ್ ಇರ್ತಾರಲ್ವಾ, ಅವರ ಆಯ್ಕೆಯ ಪ್ರಕ್ರಿಯೆಯನ್ನ ಆರಂಭ ಮಾಡುವವರು ಇವರೇ ಆಗಿರ್ತಾರೆ. ಯಾರು? ಸ್ಪೀಕರ್ ಪ್ರೋಟೆಮ್. ಎಸ್, ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಟರ್ಮ್. ಎಸ್, ನಿಮ್ಗೆ ಮೇಲೆ ಹೇಳಿದಾಗ ಇದನ್ನ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಅಂದ್ರೆ ಇದರ ಅರ್ಥ ಇದು ಸಾಂವಿಧಾನಿಕ ಪದವಲ್ಲ ಅಂತ, ಅಂದ್ರೆ ಸಂವಿಧಾನದಲ್ಲಿ ಇದನ್ನ ಉಲ್ಲೇಖ ಮಾಡಿಲ್ಲ ಅಂತ.
ಎಲೆಕ್ಷನ್ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಅಂತ ಇದೆ. ಹಾಗಿದ್ರೆ ನಿಮ್ಗೆ ಸ್ಪೀಕರ್ ಪ್ರೋಟೆಮ್ ಬಗ್ಗೆ ಹೇಳುವಾಗ, ಸೊ ಇವರನ್ನ ಯಾರು ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಅವರು ಆಯ್ಕೆ ಮಾಡ್ತಾರೆ. ಸೊ ಇವರಿಗೆ ನೆರವಾಗ್ಲಿಕ್ಕೆ ಒಂದು ಕಮಿಟಿಯನ್ನ ಪ್ರೆಸಿಡೆಂಟ್ ಅವರೇ ಆಯ್ಕೆ ಮಾಡ್ತಾರೆ. ಕಮಿಟಿ, ಓಕೆ. ಸೊ ಈ ಕಮಿಟಿಯಲ್ಲಿ ಕೆಲವೊಂದಿಷ್ಟು ಎಂ ಪಿಗಳಿರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಈ ಒಂದು ಲೋಕಸಭೆಯ ಒಂದು ಮೊದಲ ಅಧಿವೇಶನದಲ್ಲಿ ಈ ಎಂ ಪಿಗಳು ಓತ್ ಅನ್ನು ತೆಗೆದುಕೊಳ್ತಾರಲ್ವಾ, ಆ ಸಂದರ್ಭದಲ್ಲಿ ಇವ್ರಿಗೆ ಜಸ್ಟ್ ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ಪ್ರೆಸಿಡೆಂಟ್ ಅವರು ಒಂದು ಸಮಿತಿಯನ್ನ ಫಾರ್ಮ್ ಮಾಡಿ ಇವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಇದನ್ನ ಫಾರ್ಮ್ ಮಾಡಿರ್ತಾರೆ. ನಾವು ಇವಾಗ ಎಲೆಕ್ಷನ್ ಆಫ್ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ನೋಡೋಣ. ಸೊ ಇದರ ಕುರಿತಾಗಿ ನಮ್ಗೆ ಆರ್ಟಿಕಲ್ 93 ಹೇಳುತ್ತೆ ಏನಂತಂದ್ರೆ, ಮ್ಯಾಂಡೇಟ್ ದಿ ಎಲೆಕ್ಷನ್ ಆಫ್ ಬೋತ್ ಪೊಸಿಷನ್ಸ್, ಓಕೆ, ಬೋತ್ ಪೊಸಿಷನ್ ಹಿಯರ್ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಬೈ ಲೋಕಸಭಾ ಮೆಂಬರ್. ಸೊ ಇಲ್ಲಿ ಇವರನ್ನ ಲೋಕಸಭೆಯ ಒಂದು ಮೆಂಬರ್ ಗಳಲ್ಲಿಯೇ ಅವರನ್ನ ಆಯ್ಕೆ ಮಾಡಲಾಗತ್ತೆ. ಹಾಗಿದ್ರೆ ಸೊ ಇಲ್ಲಿ ಸ್ಪೀಕರ್ ನ ಯಾರು ಅಂದ್ರೆ ಆಯ್ಕೆ ಮಾಡುವಂತ ಡೇಟ್ ಅನ್ನ ಯಾರು ಫಿಕ್ಸ್ ಮಾಡ್ತಾರೆ, ಇಲ್ಲಿ ಪ್ರೆಸಿಡೆಂಟ್ ಅವರು ಫಿಕ್ಸ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಇನ್ನು ಡೆಪ್ಯೂಟಿ ಸ್ಪೀಕರ್ ಅವರ ಆಯ್ಕೆ ಯಾವ ರೀತಿ ಇರುತ್ತೆ ಅಂದ್ರೆ, ಇವರನ್ನ ಆಯ್ಕೆ ಮಾಡುವಂತ ಡೇಟ್ ಅನ್ನ ಯಾರು ಇದು ಮಾಡ್ತಾರೆ ಅಂತಂದ್ರೆ, ಅಗೇನ್ ಇಲ್ಲಿ ಸ್ಪೀಕರ್ ಅವರು ನಿರ್ಧಾರ ಮಾಡ್ತಾರೆ. ಹಾಗಿದ್ರೆ ನೆಕ್ಸ್ಟ್ ಇಲ್ಲಿ ರೋಲ್ ಅಂಡ್ ಪವರ್ ಆಫ್, ಓಕೆ, ಸೊ ಇವರ ಒಂದು ಪಾತ್ರ ಮತ್ತು ಅಧಿಕಾರದ ಬಗ್ಗೆ ನೋಡೋದಾದ್ರೆ, ಸ್ಪೀಕರ್ ಅವರ ಪಾತ್ರ ಮತ್ತು ಅಧಿಕಾರ ಯಾವ ರೀತಿ ಇರುತ್ತೆ ಅಂತಂದ್ರೆ, ಸೊ ಇವರು ಆ ಒಂದು ಸದನದ ಒಂದು ಬಿಸ್ನೆಸ್ ಅಂತಂದ್ರೆ ಆಗು ಹೋಗುಗಳನ್ನ ಏನ್ ಮಾಡ್ತಾರೆ ಇವರು ನೋಡ್ಕೊಳ್ತಾರೆ, ಅಂಡ್ ಮಸೂದೆಗಳಿಗೆ ಅಂಕಿತವನ್ನ, ಓಕೆ, ಸರ್ಟಿಫೈಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಡಿಸೈಡ್ಸ್ ಆನ್ ಡಿಸ್ಕ್ವಾಲಿಫಿಕೇಶನ್ ಅಂಡರ್ ದ 10th ಶೆಡ್ಯೂಲ್. ಸೊ ಇಲ್ಲಿ 10th ಶೆಡ್ಯೂಲ್ ಏನ್ ಹೇಳುತ್ತೆ ನಮಗೆ, ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ಹೇಳುತ್ತೆ, ಅಂದ್ರೆ ಪಕ್ಷಾಂತರ ವಿರೋಧಿ ಕಾನೂನು ಬಗ್ಗೆ ಹೇಳುತ್ತೆ. ಸೊ ಅದರ ಅಡಿಯಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಎಂ ಪಿಗಳನ್ನ ಅನರ್ಹಗೊಳಿಸುವಂತ ಅಧಿಕಾರಿಯಾಗಿರುತ್ತೆ ಇಲ್ಲಿ ಸ್ಪೀಕರ್ ಅವರಿಗೆ ಇರತ್ತೆ. ಸಾಂಪ್ರದಾಯಿಕವಾಗಿ ಟ್ರೆಡಿಷನಲಿ ಸ್ಪೀಕರ್ಸ್ ಹ್ಯಾವ್ ಫೇವರ್ಡ್ ರೂಲಿಂಗ್ ಪಾರ್ಟಿ ಅ ಪ್ರಾಕ್ಟೀಸ್ ನೀಡಿಂಗ್ ರಿಫಾರ್ಮ್. ಸೊ ಇಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ, ಹೆಚ್ಚಾಗಿ ಈ ಸ್ಪೀಕರ್ ಅನ್ನ ರೂಲಿಂಗ್ ಪಾರ್ಟಿ ಅಥವಾ ರೂಲಿಂಗ್ ಗೌರ್ಮೆಂಟ್ ಇರುವ ಒಂದು, ಸೊ ಅವರ ಒಂದು ಎಂ ಪಿ ಅನ್ನ ಸೊ ಈ ಒಂದು ಹುದ್ದೆಗೆ ಆಯ್ಕೆ ಮಾಡ್ತಾರೆ. ಸೊ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಂತಂದ್ರೆ ಅವರು ಆಡಳಿತದ ಪಕ್ಷದ ಒಂದು ಪರವಾಗಿ ನಿಲುವನ್ನು ತೆಗೆದುಕೊಳ್ತಾರೆ. ಸೊ ಹೀಗಾಗಿ ಸೊ ಇದರ ಕುರಿತು ಏನಾಗಿದೆ ಅಂತಂದ್ರೆ, ಇವಾಗ ಬದಲಾವಣೆ ಬೇಕಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಇವರ ಒಂದು ಡ್ಯೂಟೀಸ್ ಅಂತ ನೋಡೋದಾದ್ರೆ, ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಬಿಲ್ಗಳನ್ನ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಬರುತ್ತೆ, ಅಂದ್ರೆ ಸ್ಥಾಯಿ ಸಮಿತಿಗಳು ಏನ್ ಮಾಡ್ತಾರೆ ಇವರು ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಅವರಿಗೆ ಬಿಲ್ಗಳನ್ನ ಮಸೂದೆಗಳನ್ನ ಏನ್ ಮಾಡ್ತಾರೆ ಇಲ್ಲಿ ಕಳಿಸ್ತಾರೆ. ಹಾಗೆ ಸೊ ಇಲ್ಲಿ ನಮ್ಮ ಭಾರತದಲ್ಲಿ ನೋಡಿದ ಹಾಗೆ ಏನಂತಂದ್ರೆ, ಅಲ್ಲಿ ಬೈ ರೂಲ್ಸ್ ಅಂಡ್ ಟ್ರೆಡಿಷನ್ ಪ್ರಕಾರ ಸೊ ಇಲ್ಲಿ ಪ್ರೋಟೆಮ್ ಸ್ಪೀಕರ್ ಯಾರಾಗಿರ್ತಾರೆ ಅಂತ ಹೇಳಿದ್ದೆ ನಿಮ್ಗೆ, ಅತ್ಯಂತ ಹಿರಿಯ ಸದಸ್ಯರಾಗಿರ್ತಾರೆ. ಓಕೆ, ಹಿರಿಯ ಸದಸ್ಯರಾಗಿರ್ತಾರೆ. ನೆಕ್ಸ್ಟ್ ಇಲ್ಲಿ ಸ್ಪೀಕರ್ ಅಂತ ಬಂದ್ರೆ ಅವ್ರು ಏನ್ ಮಾಡ್ತಾರೆ, ಭಾರತದಲ್ಲಿ ಸ್ಪೀಕರ್ ಹುದ್ದೆಯನ್ನ ವಹಿಸಿಕೊಂಡ್ರು ಕೂಡ, ಸೊ ಅವರು ಆ ಒಂದು ಪಾರ್ಟಿಯ, ಫಾರ್ ಎಕ್ಸಾಂಪಲ್ ಇವಾಗ ರೂಲಿಂಗ್ ಪಾರ್ಟಿಯ ಒಂದು ಸದಸ್ಯ ಸ್ಥಾನವನ್ನ ಉಳಿಸಿಕೊಂಡಿರ್ತಾರೆ. ಆದ್ರೆ ಬ್ರಿಟನ್ ಅಲ್ಲಿ ಒಂದು ಸಂಪ್ರದಾಯ ಇದೆ ಏನಂತಂದ್ರೆ, ಇನ್ ಬ್ರಿಟನ್ ಎಸ್ ದ ಸ್ಪೀಕರ್ ರಿಸೈನ್ ಫ್ರಮ್ ದ ಪೊಲಿಟಿಕಲ್ ಪಾರ್ಟಿ ಅಪಾನ್ ಎಲೆಕ್ಷನ್ ಟು ಎನ್ಶುವರ್ ಇಂಪಾರ್ಶಿಯಾಲಿಟಿ, ಅಂದ್ರೆ ನಿಷ್ಪಕ್ಷಪಾತವನ್ನ ತೋರಿಸ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಸ್ಪೀಕರ್ ಹುದ್ದೆಗೆ ಆಯ್ಕೆ ಆದ ನಂತರ ಏನ್ ಮಾಡ್ತಾರೆ ಅವರು, ಆ ಒಂದು ಪಕ್ಷದ, ಯಾವ ಒಂದು ಪಕ್ಷದಿಂದ ಅವರು ಆಯ್ಕೆ ಆಗಿರ್ತಾರಲ್ವಾ, ಆ ಪಕ್ಷಕ್ಕೆ ಏನ್ ಮಾಡ್ತಾರೆ ಇಲ್ಲಿ
ರಿಸೈನ್ ಮಾಡ್ತಾರೆ. ಅಂದ್ರೆ ಸೊ ಇಲ್ಲಿ ಯಾವುದೇ ಪಕ್ಷದ ಪರವಾಗಿ ಅವರಿಗೆ ನಿಲುವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಈ ರೀತಿಯ ಒಂದು ಪ್ರಾಕ್ಟೀಸ್ ಅನ್ನು ಕೂಡ ನಾವು ಇಲ್ಲಿ ಭಾರತದಲ್ಲಿ ಅಳವಡಿಸಿಕೊಳ್ಳಬಹುದು. ಓಕೆ, ಸೊ ಇಲ್ಲಿ ಮೇಲೆ ನಾವು ರಿಫಾರ್ಮ್ ಬೇಕಾಗಿದೆ ಅಂತ ಹೇಳಿದ್ವಿ ಅಲ್ವಾ. ಸೊ ಅವರು ಆಡಳಿತ ಪಕ್ಷದ ಪರವಾಗಿನ ಏನ್ ಮಾಡ್ತಾರೆ, ನಿಲುವನ್ನು ತೆಗೆದುಕೊಳ್ಳೋದ್ರಿಂದ ಸೊ ಸಿಂಪ್ಲಿ ಅವ್ರು ಏನ್ ಮಾಡಬಹುದು, ಆ ಒಂದು ಪಾರ್ಟಿಗೆ, ಆಯ್ಕೆ ಇರುವಂತ ಪಾರ್ಟಿಗೆ ಏನ್ ಮಾಡಬಹುದು, ಇಲ್ಲಿ ರಿಸೈನ್ ಮಾಡೋದು. ಸೊ ಇನ್ ಇಂಡಿಯಾ, ಓಕೆ, ಬ್ರಿಟನ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಸ್ಪೀಕರ್ ಅವರು ತಮ್ಮ ಪಕ್ಷದಿಂದ ಆಯ್ಕೆ ಆಗಿರುವಂತ ಪಕ್ಷಕ್ಕೆ ರಾಜೀನಾಮೆಯನ್ನ ನೀಡ್ತಾರೆ. ಆದ್ರೆ ಇನ್ ಇಂಡಿಯಾ ಇನ್ ಇಂಡಿಯಾ ನೋ ಸ್ಪೀಕರ್ ಹ್ಯಾಸ್ ರಿಸೈನ್ಡ್ ಫ್ರಮ್ ದೇರ್ ಪಾರ್ಟಿ ಡಿಸ್ಪೈಟ್. ಓಕೆ, ಸೊ ಇಲ್ಲಿ ಇವರು ರಿಸೈನ್ ಮಾಡೋದಿಲ್ಲ. ಬಟ್ ಈ ರಿಸೈನ್ ಮಾಡೋಕನ್ನೋ ರೂಲ್ ಎಲ್ಲಿದೆ ಅಂತಂದ್ರೆ, ಈ 10th ಶೆಡ್ಯೂಲ್ ನಲ್ಲಿ ಇದೆ. ಓಕೆ, ಡಿಸ್ಪೈಟ್ ಅಂದ್ರೆ ಸೊ ಈ ಒಂದು ರೂಲ್ ಅಂದ್ರೆ ರಿಸೈನ್ ಮಾಡುವಂತ ರೂಲು 10th ಶೆಡ್ಯೂಲ್ ನಲ್ಲಿ ಇದ್ರೂ ಕೂಡ ಸೊ ಇವ್ರು ಏನ್ ಮಾಡಲ್ಲ, ರಿಸೈನ್ ಮಾಡಿದ್ರೆ ಸ್ಪೀಕರ್ ಹುದ್ದೆಯನ್ನ ವಹಿಸ್ಕೊಳ್ತಾರೆ. ಸೊ ಇದಕ್ಕೆ ಒಂದು ಐತಿಹಾಸಿಕ ಉದಾಹರಣೆ ಅಂತಂದ್ರೆ, ಸೊ ಇಲ್ಲಿ ಸೋಮನಾಥ್ ಚಟರ್ಜಿ ಅನ್ನೋರು ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಪಾರ್ಟಿಯ ಒಂದು ನಿರ್ದೇಶಕರನ್ನ ಧಿಕ್ಕರಿಸಿ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಇವರು ಆ ಒಂದು ಹುದ್ದೆಯನ್ನು ಅಲಂಕರಿಸುತ್ತಾರೆ. ಯಾವಾಗ ಇದು 2008ರಲ್ಲಿ, ಸೊ ಯಾವಾಗ ಕಾನ್ಫಿಡೆನ್ಸ್ ವೋಟ್ಸ್. ಓಕೆ, ಸೊ ಇಲ್ಲಿ ಕಾನ್ಫಿಡೆನ್ಸ್ ವೋಟ್ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಇವರು ಆ ಒಂದು ಪಾರ್ಟಿಯ ನಿರ್ದೇಶನವನ್ನ ಉಲ್ಲಂಘಿಸಿ ಸ್ಪೀಕರ್ ಹುದ್ದೆಯನ್ನು ಅಲಂಕರಿಸ್ತಾರೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಆರ್ಟಿಕಲ್. ಹಿಯರ್ ಆರ್ಟಿಕಲ್ ಸೇ ಹೌ ವಿ ಮೆಥನಾಲ್ ಪ್ರೊಕ್ಯೂರ್ಡ್ ಅಂಡ್ ಯೂಸ್ಡ್ ಆಸ್ ಲಿಕ್ಕರ್. ಸೊ ವೈ ಇಟ್ ಇಸ್ ಇನ್ ಯೂಸ್, ಬಿಕಾಸ್ ತಮಿಳುನಾಡಿನಲ್ಲಿ ಏನಾಗಿದೆ ಅಂತಂದ್ರೆ, ಸೊ ಇಲ್ಲಿ ಪೂಚ್ ಟ್ರಾಜಿಡಿ ಅಂತ ನೋಡಿದ್ವಿ ಪ್ರಿವಿಯಸ್ ಆರ್ಟಿಕಲ್ ಅಲ್ಲಿ, ನಾವು ಕ್ಲಾಸ್ ಅಲ್ಲಿ ಪೂಚ್ ಟ್ರಾಜಿಡಿ ಬಗ್ಗೆ ನೋಡಿದ್ವಿ. ಸೊ ಪೂಚ್ ಟ್ರಾಜಿಡಿ ಅಂತಂದ್ರೆ ಏನಂತ ಹೇಳಿದ್ದೆ, ಸೊ ಇಲ್ಲಿ ಕಳ್ಳ ಭಟ್ಟಿ ಸರಾಯನ ಸೇವಿಸಿ ಏನಾಗಿತ್ತು, ಮೋರ್ ದನ್ 50 ಪೀಪಲ್ ಏನಾಗಿದ್ದಾರೆ, ಡೈ ಆಗಿದ್ದಾರೆ ಅಲ್ವಾ. ಸೊ ಇಲ್ಲಿ ಇದಕ್ಕೆ ಮೇಜರ್ ಕಾರಣ ಏನಂತ ನೋಡಿದ್ವಿ, ನಾವು ಮಿಥನಾಲ್ ಬಗ್ಗೆ ನೋಡಿದ್ವಿ. ಸೊ ಮಿಥನಾಲ್ ಇಸ್ ಅ ಟಾಕ್ಸಿಕ್ ಸಬ್ಸ್ಟೆನ್ಸ್ ಆಗಿದೆ. ಸೊ ಈ ಕಾರಣಕ್ಕಾಗಿ ಏನಾಗಿದೆ, ಸೊ ಈ ರೀತಿಯ ಒಂದು ದುರಂತ ಅಲ್ಲಿ ಸಂಭವಿಸಿದೆ. ಓಕೆ, ಸೊ ಇಲ್ಲಿ ಕೀವರ್ಡ್ ಏನಂತಂದ್ರೆ ನಮ್ಗೆ ಇಲ್ಲಿ ಮಿಥನಾಲ್ ಇದೆ. ಓಕೆ, ಸೊ ಮಿಥನಾಲ್, ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಲಿಕ್ಕರ್ ನಲ್ಲಿ ಯೂಸ್ ಮಾಡ್ತಾರೆ. ಸೊ ಇದು ನಮ್ಗೆ ಎಲ್ಲಿ ಇಂಪಾರ್ಟೆಂಟ್ ಆಗತ್ತೆ, GS Paper 2 ನಲ್ಲಿ ಹೆಲ್ತ್ ಅನ್ನೋಂತ ಟಾಪಿಕ್ ಬರುತ್ತೆ. ಸೊ ಇದು ಅಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಹಾಗಿದ್ರೆ ಈ ಇನ್ಸಿಡೆಂಟ್ ಬಗ್ಗೆ ನೋಡೋದಾದ್ರೆ, ಸೊ ಏನಿದು ಇನ್ಸಿಡೆಂಟ್ ಅಂತಂದ್ರೆ, ದ ಟ್ರಾಜಿಡಿ ಹ್ಯಾಸ್ ಕ್ಲೇಮ್ಡ್ ಓವರ್ 50 ಲೈವ್ಸ್. ಸೊ ಇದರಿಂದ ಏನಾಗಿದ್ದಾರೆ, ಇವಾಗ 50 ಜನರು ಸಾವನ್ನಪ್ಪಿದ್ದಾರೆ. ಹಾಗೆ ಕೆಲವರ ಸ್ಥಿತಿ ಏನಾಗಿದೆ ಇಲ್ಲಿ, ಚಿಂತಾಜನಕವಾಗಿದೆ. ಸಚ್ ಇನ್ಸಿಡೆಂಟ್ಸ್ ಆರ್ ಕಾಮನ್ ಇನ್ ಇಂಡಿಯಾ ಅಂಡ್ ಯೂಶುವಲಿ ಇನ್ವಾಲ್ವ್ ಮಿಥನಾಲ್ ಕನ್ಸಂಪ್ಷನ್. ಸೊ ಈ ರೀತಿಯ ಘಟನೆಗಳೆಲ್ಲ ಸಂಭವಿಸಿದಾಗ ಮೇಜರ್ ಕಾರಣ ಏನಿರತ್ತಂತಂದ್ರೆ, ಆ ಲಿಕ್ಕರ್ಗೆ ಏನ್ ಮಾಡಿರ್ತಾರೆ, ಮಿಥನಾಲ್ ಅನ್ನ ಆ್ಯಡ್ ಮಾಡಿರ್ತಾರೆ. ಮಿಥನಾಲ್ ಆ್ಯಡ್ ಮಾಡಿದಾಗ ಮಾತ್ರ ಇಂತಹ ಮೇಜರ್ ಅಂದ್ರೆ ಈ ರೀತಿಯ ಘಟನೆಗಳು ಹೆಚ್ಚಾಗಿ ಕಂಡು ಬಂದಿದೆ. ಸೊ ಇಲ್ಲಿ ಇಥನಾಲ್ ಹಾಗೂ ಮಿಥನಾಲ್ ಗೆ ಕಂಪೇರ್ ಮಾಡಿದ್ರೆ, ಇಥನಾಲ್ ಅನ್ನ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ, ಸೊ ಇಥನಾಲ್ಗೂ ಮತ್ತು ಮಿಥನಾಲ್ಗೆ ಏನ್ ಡಿಫ್ರೆನ್ಸ್ ಅನ್ನೋದನ್ನ ನೋಡೋಣ. ಸೊ ಇಥನಾಲ್ ಇಸ್ ಅ ಲೀಗಲ್ ಲಿಕ್ಕರ್. ಓಕೆ, ಸೊ ಅಂದ್ರೆ ಈ ಇಥನಾಲ್ ಅನ್ನ ನೀವು ಲಿಕ್ಕರ್ ಗಳಲ್ಲಿ ಬಳಸೋದು ಲೀಗಲ್ ಆಗಿದೆ, ಅಂದ್ರೆ ಕಾನೂನುಬದ್ಧವಾಗಿದೆ. ಓಕೆ, ಸೊ ನೀವು ಇದನ್ನ ಯೂಸ್ ಮಾಡಿದ್ರು ಕೂಡ ಏನ್ ಕೇಸ್ ಆಗಲ್ಲ. ಬಟ್ ಮಿಥನಾಲ್ಗೆ ಲೀಗಲ್ ಏನಿಲ್ಲ, ಕನ್ಸೆಂಟ್ ಇಲ್ಲ. ಮಿಥನಾಲ್ಗೆ ಏನಿಲ್ಲ, ಲೀಗಲ್ ಕನ್ಸೆಂಟ್ ಇಲ್ಲ. ಅಂದ್ರೆ ಅದನ್ನ ಲಿಕ್ಕರ್ ನಲ್ಲಿ ಬಳಸೋದೇನಾಗಿದೆ, ಅಲ್ಲಿ ಕಾನೂನು ಬಾಹಿರವಾಗಿದೆ. ಹಾಗಿದ್ರೆ ಈ ಲಿಕ್ಕರ್ನ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದ್ರೆ, ಬಯೋಲಾಜಿಕಲಿ, ಜೈವಿಕವಾಗಿ, ಮೇನ್ಲಿ ಫ್ರಾಮ್ ಮೊಲಾಸಿಸ್ ಗಳಿಂದ ಏನ್ ಮಾಡ್ತಾರೆ, ಸೊ ಈ ಒಂದು ಇಥನಾಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಹಾಗೆ ಇನ್ನು ಮಿಥನಾಲ್ಗೆ ಬಂದ್ರೆ, ಸೊ ಈ ಮಿಥನಾಲ್ ಏನಾಗಿದೆ, ತುಂಬಾ ಟಾಕ್ಸಿಕ್ ಸಬ್ಸ್ಟೆನ್ಸ್ ಇದು.
ಓಕೆ. ಸೊ ಇದನ್ನ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದ್ರೆ, ಸೊ ಇದನ್ನ ಕೋಲ್ ಇಂದ ಪ್ರೊಡ್ಯೂಸ್ ಮಾಡ್ತಾರೆ, ಹಾಗೆ ಅದರ್ ಫಾಸಿಲ್ ಫ್ಯೂಯಲ್ಸ್ ಅಂಡ್ ಈಸ್ ಫ್ರಾಂಗ್ಜಿ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ, ಮಿಥನಾಲ್ ಅನ್ನ ಅಂತಂದ್ರೆ, ಸೊ ಆಯಿಲ್ ಪೇಂಟ್ ಅಥವಾ ಪೇಂಟಿಂಗ್ಸ್ ಗಳಲ್ಲಿ ಏನ್ ಮಾಡ್ತಾರೆ ಅದನ್ನ ಯೂಸ್ ಮಾಡ್ತಾರೆ. ಹಾಗೆ ಸೊ ಈ ಇಥನಾಲ್ ಮತ್ತು ಮಿಥನಾಲ್ ರೆಗ್ಯುಲೇಷನ್ ಬಗ್ಗೆ ನೋಡೋದಾದ್ರೆ, ಸೊ ಇವು ಅಂದ್ರೆ ಇವುಗಳ ಬಗ್ಗೆ ಏನ್ ಮಾಡುತ್ತೆ ಅಂದ್ರೆ, ಸರ್ಕಾರ ರೆಗ್ಯುಲೇಷನ್ ಮಾಡುತ್ತೆ. ಸೊ ಇಂತಿಷ್ಟು ಪ್ರಮಾಣದಲ್ಲಿ ಅದನ್ನ ಹೆಚ್ಚಾಗಿ ಯಾವ ಪರ್ಪಸ್ ಗಾಗಿ ಬಳಸ್ಕೋಬೇಕು ಅನ್ನೋದನ್ನ ಸರ್ಕಾರ ಏನ್ ಮಾಡುತ್ತೆ, ಇಲ್ಲಿ ರೂಲ್ಸ್ ಅನ್ನ ಹಾಕತ್ತೆ. ಬೋತ್ ಎಥನಾಲ್ ಅಂಡ್ ಮಿಥನಾಲ್ ಆರ್ ಹೈಲಿ ಕಂಟ್ರೋಲ್ಡ್ ಸಬ್ಸ್ಟೆನ್ಸಸ್, ಮಿತಿ ಮೀರಿ ಅದನ್ನ ಯಥೇಚ್ಛವಾಗಿ ಅದನ್ನ ಎಲ್ಲಿಯೂ ಕೂಡ ಬೇಕಾಬಿಟ್ಟಿಯಾಗಿ ಬಳಸೋ ಹಾಗಿಲ್ಲ ಅಂತ ಏನ್ ಮಾಡುತ್ತೆ, ಇಲ್ಲಿ ಸರ್ಕಾರ ರೂಲ್ಸ್ ಅನ್ನ ಹಾಕತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತಮಿಳ್ನಾಡಿನಲ್ಲಿ ನೋಡಿದ್ರೆ, ಸೊ ಇಲ್ಲಿ ಸ್ಟ್ರಿಕ್ಟ್ ರೆಗ್ಯುಲೇಷನ್ ಕೂಡ ಇತ್ತು, ಆದ್ರೂ ಕೂಡ ಅಲ್ಲಿ ಏನಾಯಿತು, ಡ್ಯೂ ಟು ಗವರ್ನೆನ್ಸ್ ಫೇಲ್ಯೂರ್, ಆಡಳಿತದ ವೈಫಲ್ಯದ ಪರಿಣಾಮವಾಗಿ ಏನಾಗ್ತಾ ಇದೆ, ಅಲ್ಲಿ ಮಿಥನಾಲ್ ಅನ್ನೋದು ಏನಾಗ್ತಾ ಇದೆ, ಅಲ್ಲಿ ಹೊರ ರಾಜ್ಯಗಳಿಂದ ಅಥವಾ ಸ್ಥಳೀಯವಾಗಿ ಅಲ್ಲಿ, ಸೊ ಲಿಕ್ಕರ್ಗೆ ಅದನ್ನ ಆಡ್ ಮಾಡಲಿಕ್ಕೆ ಏನಾಗ್ತಾ ಇದೆ, ಸುಲಭವಾಗಿ ಮಿಥನಾಲ್ ಸಿಗ್ತಾ ಇದೆ. ಎಸ್, ದೇರ್ ಇಸ್ ದ ಎವಿಡೆನ್ಸ್ ಆಫ್ ಮಿಥನಾಲ್ ಪಿಲ್ಫರೇಜ್ ರ್ಯಾಕೆಟ್ ಇನ್ ನಾರ್ದರ್ನ್ ತಮಿಳ್ನಾಡು. ಸೊ ಇಲ್ಲಿ ಮಿಥನಾಲ್ ಅನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಕಾನೂನು ಬಾಹಿರವಾಗಿ ಅದನ್ನ ಉತ್ಪಾದನೆ ಮಾಡ್ತಾರೆ ತಮಿಳ್ನಾಡಿನ ಕೆಲವು ಭಾಗಗಳಲ್ಲಿ. ಹಾಗಿದ್ರೆ ಈ ಲಿಕ್ಕರ್ ಪಾಯ್ಸನ್ ಆಗ್ಲಿಕ್ಕೆ ಕಾರಣಗಳೇನಂತಂದ್ರೆ, ಇಲ್ಲಿ ಎಸ್ ಡ್ಯೂ ಟು ಮಿಥನಾಲ್ ಕಂಟಾಮಿನೇಷನ್ ಅಂತ ನಾವು ನಿಮ್ಗೆ ಮೇನ್ ಕ್ವಶನ್ ಕೂಡ ಕೊಟ್ಟಿದ್ದೆ. ಸೊ ಅದು ಒಂದು ಕಾರಣ ಆಗಿರುತ್ತೆ, ಮಿಥನಾಲ್ ಮೈಟ್. ಓಕೆ, ಸೊ ಆ ಒಂದು ಪ್ರದೇಶದಲ್ಲಿ ಏನಾಗಿತ್ತು, ಮಿಥನಾಲ್ ಅನ್ನ ಏನ್ ಮಾಡ್ತಾ ಇದಾರೆ, ಇಲ್ಲಿ ಸಜೆಸ್ಟ್ ಡೆಲಿವರೇಟ್ ಮೆಥನಾಲ್ ಪ್ರೊಕ್ಯೂರ್ಮೆಂಟ್ ಅಂಡ್ ಯೂಸ್. ಸೊ ಇದನ್ನ ಬೇಕಾಬಿಟ್ಟಿಯಾಗಿ ಆ ಒಂದು ಪ್ರದೇಶದಲ್ಲಿ ಅದನ್ನ ಬಳಸ್ತಾ ಇದ್ದಾರೆ. ಸೊ ಇದು ಒಂದು ಮೇಜರ್ ಕಾರಣ ಆಗಿದೆ. ಹಾಗೆ ರೀಸನ್ಸ್ ಫಾರ್ ಮಿಥನಾಲ್ ಯೂಸ್, ಹಾಗಿದ್ರೆ ಇದು ಅಪಾಯಕಾರಿ ಅಂತ ಆದ್ರೂ ಕೂಡ, ಸೊ ಇದನ್ನ ಮೆಥನಾಲ್ ಅನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಸೊ ಇದನ್ನ ನಾವು ಸೋಷಿಯಲ್ ಫ್ಯಾಕ್ಟರ್ ಅಥವಾ ಎಕಾನಮಿಕಲ್ ಫ್ಯಾಕ್ಟರ್ ನಲ್ಲಿ ನೋಡಿದ್ರೆ, ಸೊ ಈ ಒಂದು ಟ್ರಾಜಿಡಿಗೆ ಅತಿ ಹೆಚ್ಚು ಬಲಿಯಾಗೋರು ಯಾರು ಇರ್ತಾರೆ ಅಂತಂದ್ರೆ, ಅತಿ ದುರ್ಬಲ ವರ್ಗದವರೇ ಆಗಿರ್ತಾರೆ, ಅಂದ್ರೆ ಬಡವರೇ ಆಗಿರ್ತಾರೆ. ಓಕೆ, ಸೊ ಯಾಕೆ ಈ ಬಡವರೇ ಇದನ್ನ ಸೇವಿಸ್ತಾರೆ ಅಂತಂದ್ರೆ, ಸೊ ಇದು ತುಂಬಾ ಚೀಪ್ ಆಗಿರುತ್ತೆ, ಈ ಒಂದು ಕಳ್ಳಬಟ್ಟಿ ಸಾರ ಏನಾಗಿರುತ್ತೆ, ತುಂಬಾ ಚೀಪ್ ಆಗಿರುತ್ತೆ. ಸೊ ಇನ್ನೊಂದು ಕಾರಣ ಅಂತಂದ್ರೆ, ಸೊ ಇಲ್ಲಿ ಜನರಲ್ ಆಗಿ ಕುಡಿಯುವಂತ ಮದ್ಯದ ಬೆಲೆ ಏನಾಗ್ತಾ ಇದೆ, ಇಲ್ಲಿ ಏರಿಕೆ ಆಗ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಏನಾಗುತ್ತೆ, ಇಲ್ಲಿ ಜನರು ಈ ಒಂದು ಅಂದ್ರೆ ಕಳ್ಳ ಬಟ್ಟೆಗೆ ಏನಾಗ್ತಾ ಇದಾರೆ, ಅಡಿಕ್ಟ್ ಆಗ್ತಾ ಇದಾರೆ. ಹಾಗಿದ್ರೆ ಈ ಮಿಥನಾಲ್ ಅನ್ನ ಈ ಒಂದು ಲಿಕ್ಕರ್ ನಲ್ಲಿ ಏನಕ್ಕೆ ಆ್ಯಡ್ ಮಾಡ್ತಾರೆ ಅಂತಂದ್ರೆ, ಮಿಥನಾಲ್ ಇದು ಚೀಪರ್. ಓಕೆ, ಸೊ ಇದು ತುಂಬಾ ಚೀಪ್ ಆಗಿರುತ್ತೆ, ಅಂದ್ರೆ ಅಗ್ಗದ ಬೆಲೆಯಲ್ಲಿ ಸಿಗತ್ತೆ, ಅಂಡ್ ಬಿಲೀವ್ ಟು ಪ್ರೊವೈಡ್ ಅ ಸಿಮಿಲರ್ ಇಂಟಾಕ್ಸಿಕೇಶನ್, ಅಂದ್ರೆ ಮಾದಕತೆ ಅಂತ ಕರಿತೀವಿ. ಅಂದ್ರೆ ಇಥನಾಲ್ ಅನ್ನ ಲಿಕ್ಕರ್ಗೆ ಆಡ್ ಮಾಡಿ ಕುಡ್ದಾಗಂತ ಫೀಲ್ ಕೂಡ, ಸೊ ಈ ಮಿಥನಾಲ್ ಕುಡ್ದ ಅದ್ರ ಜೊತೆ ಸೇರಿಸಿ ಕುಡ್ದಾಗ ಅದೇ ಒಂದು ಫೀಲ್ ಅನ್ನ ಕೊಡುತ್ತೆ ಅಂತ. ಓಕೆ, ಬಟ್ ಇದು ಇಥನಾಲ್ ಕಂಪೇರ್ ಮಾಡಿದ್ರೆ ಏನಿರುತ್ತೆ, ಮಿಥನಾಲ್ ಅನ್ನೋದು ಚೀಪರ್ ಆಗಿರುತ್ತೆ. ಇಷ್ಟಲ್ಲಿ ಹಿಸ್ಟೋರಿಕಲ್ ಕೇಸಸ್ ಲೈಕ್ ದಿ 2015 ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಓಕೆ, ಸೊ ಇಲ್ಲಿ ಮಾಲ್ವನಿ ಟ್ರಾಜಿಡಿ ಅಂತ. ಓಕೆ, ಸೊ ಈ ಮಾಲ್ವನಿ ಟ್ರಾಜಿಡಿ ಉಂಟಾಗ್ಲಿಕ್ಕೆ ಕಾರಣ ಏನಂತಂದ್ರೆ, ಲಿಕ್ಕರ್ನೊಂದಿಗೆ ಸೊ ಅಲ್ಲೇನು ಮಿಥನಾಲ್ ಅನ್ನ ಆಡ್ ಮಾಡಿರೋದು. ಹಾಗಿದ್ರೆ ವೇ ಫಾರ್ವರ್ಡ್ ನಲ್ಲಿ ಇದನ್ನ ತಡೆಗಟ್ಟಲಿಕ್ಕೆ ಸೊ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅಂತಂದ್ರೆ, ಸೊ ಇಲ್ಲಿ ಈ ಮಿಥನಾಲ್ ಮತ್ತು ಎಥನಾಲ್ ಅನ್ನ ಸಪರೇಟ್ ಮಾಡುವಂತಹ ಒಂದು ಕಾರ್ಯ ಏನಾಗಬೇಕಂದ್ರೆ, ಇದು ಫಸ್ಟ್ ಪ್ರಿಯಾರಿಟಿ ಆಫ್ ದ ಗವರ್ಮೆಂಟ್ ಆಗಬೇಕು ಈ ಒಂದು ವಿಷಯದಲ್ಲಿ. ಹಾಗೆ ಪ್ಲಾನ್ಸ್ ಟು ಇನ್ಕ್ರೀಸ್ ಮೆಥನಾಲ್ ಪ್ರೊಡಕ್ಷನ್ ಫಾರ್ ಎಕೋ ಫ್ರೆಂಡ್ಲಿ ಫ್ಯೂಯಲ್. ಸೊ ಈ ಮೆಥನಾಲ್ ಅನ್ನ ನಾವು ಏನಕ್ಕೆ ಯೂಸ್ ಮಾಡ್ಕೊಳ್ಬೇಕಂತಂದ್ರೆ, ಎಕೋ ಫ್ರೆಂಡ್ಲಿ. ಓಕೆ, ಸೊ ಇಲ್ಲಿ ಫ್ಯೂಯಲ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು.
ಅಂದ್ರೆ ಲಿಕ್ಕರ್ ಬದಲಾಗಿ ಅದನ್ನ ನಾವು ಎಕೋ ಫ್ರೆಂಡ್ಲಿ ಫ್ಯೂಯಲ್ ಗಳಲ್ಲಿ ಯೂಸ್ ಮಾಡೋದ್ರಿಂದ ಏನಾಗತ್ತೆ ಇಲ್ಲಿ, ಸೊ ಅದರ ಬಳಕೆಯನ್ನು ನಾವು ಲಿಕ್ಕರ್ ಗಳಲ್ಲಿ ಬಳಸೋದನ್ನ ತಡೆಗಟ್ಟಬಹುದು. ನೆಕ್ಸ್ಟ್ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಆರ್ಟಿಕಲ್. ಕ್ರಿಯೇಟ್ ದಿ ಸ್ಪೇಸ್ ಫಾರ್ ಗವರ್ನೆನ್ಸ್ ವಿತ್ ದ ಗ್ರೀನ್ ಹಾರ್ಟ್ ಅಂತ ಇದೆ. ಸೊ ಏನಿದು ಅಂದ್ರೆ, ಸೊ ಇಲ್ಲಿ ಸರ್ಕಾರಗಳು ಏನ್ ಮಾಡ್ತಾ ಇದೆ ಅಂತಂದ್ರೆ, ಸೊ ತಮ್ಮ ನೀತಿಗಳಲ್ಲಿ ಅಥವಾ ಪಾಲಿಸಿಗಳಲ್ಲಿ ಏನ್ ಮಾಡ್ತಾ ಇದೆ, ಸೊ ಈ ಎನ್ವಿರಾನ್ಮೆಂಟ್ ಮೇಲೆ ಕನ್ಸರ್ನ್ ತೋರಿಸ್ತಾ ಇಲ್ಲ, ಕನ್ಸರ್ನ್ ಅಥವಾ ಕಾಳಜಿಯನ್ನ ತೋರಿಸ್ತಾ ಇಲ್ಲ. ಸೊ ಈ ಕಾರಣಕ್ಕಾಗಿ ಸರ್ಕಾರ ಏನ್ ಮಾಡ್ಬೇಕಂತಂದ್ರೆ ತನ್ನ ಹೃದಯದಲ್ಲಿ, ಸೊ ಈ ಒಂದು ಗ್ರೀನ್ ಹಾರ್ಟ್ ಅಂತಂದ್ರೆ, ಸೊ ಈ ಪರಿಸರಕ್ಕೆ ಅವಕಾಶವನ್ನ ತನ್ನ ಹೃದಯದಲ್ಲಿ, ಸೊ ಇದಕ್ಕೂ ಕೂಡ ಸ್ಥಾನವನ್ನ ನೀಡ್ಬೇಕಂದ್ರೆ ಇದರ ರಿಲೇಟ್ ಆದಂತಹ ಒಂದು ಪಾಲಿಸಿಗಳನ್ನ ಫಾರ್ಮ್ ಮಾಡ್ಬೇಕಂತ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಹಾಗಿದ್ರೆ ಸೊ ಇಲ್ಲಿ ನೀಡ್ ಫಾರ್ ಗ್ರೀನ್ ಪಾಲಿಸಿ, ಹಾಗಿದ್ರೆ ಈ ಹಸಿರು ಯೋಜನೆಗಳ ಅಥವಾ ಹಸಿರು ನೀತಿಗಳ ಒಂದು ಅಗತ್ಯತೆ ಏನಿದೆ ಅಂತಂದ್ರೆ, ಫಸ್ಟ್ ನೋಡೋದಾದ್ರೆ ಇಲ್ಲಿ ಹಿಸ್ಟೋರಿಕಲಿ ಇಂಡಿಯನ್ ಗೌರ್ಮೆಂಟ್, ಸೊ ಯಾವುದೇ ಒಂದು ಸರ್ಕಾರ ಬಂದರೂ ಕೂಡ, ಸೊ ಏನ್ ಮಾಡ್ತಾ ಇದೆ ಅಂತಂದ್ರೆ, ಸೊ ಇಲ್ಲಿ ಪರಿಸರವನ್ನ ಕಡೆಗಣಿಸ್ತಾ ಇದೆ. ಸೊ ಅವುಗಳು ಫೋಕಸ್ ಮಾಡ್ತಾ ಇರೋದು ಜಸ್ಟ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್. ಅಂದ್ರೆ ಈಗ ಅರಣ್ಯ ಇರುತ್ತೆ ಅಂತ ಅನ್ಕೋಣ, ಓಕೆ, ಸೊ ಇಲ್ಲಿ ಒಂದು ಅರಣ್ಯ ಇರುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಇಲ್ಲಿ ಇವರು ಈ ಒಂದು ಅರಣ್ಯದ ಮೇಲೆ ಕನ್ಸರ್ನ್ ತೋರಿಸೋದ್ರ ಬದಲಾಗಿ ಏನ್ ಮಾಡ್ತಾರೆ, ಜಸ್ಟ್ ಬಿಕಾಸ್ ಆಫ್ ಡೆವಲಪ್ಮೆಂಟ್ ಅಂತಂದ್ರೆ ಇಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಬರುತ್ತೆ ಅಂತ ಅನ್ಕೋಣ, ಯಾವ್ದೋ ಡ್ಯಾಮ್ ಪ್ರಾಜೆಕ್ಟ್ ಇರುತ್ತೆ ಅಥವಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಬಂದಾಗ, ಸೊ ಈ ಅರಣ್ಯವನ್ನು ನಾಶ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಇವರು ಅಭಿವೃದ್ಧಿಗೆ ಒಂದು ಹೆಚ್ಚಿನ ಗಮನವನ್ನ ನೀಡ್ತಾರೆ ಅಂತ ಆಗತ್ತೆ. ದ ಪ್ರಿವಿಯಸ್ ಗವರ್ಮೆಂಟ್ ಪ್ರಿಯೋರಿಟೈಸ್ಡ್ ಡೆವಲಪ್ಮೆಂಟ್ ಓವರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್. ಸೊ ಈ ಹಿಂದಿನ ಸರ್ಕಾರವು ಕೂಡ, ಸೊ ಇವ್ರೇನ್ ಮಾಡಿದ್ರು ಆ ಒಂದು ಪರಿಸರದ ಸಂರಕ್ಷಣೆಯನ್ನ ಕಡೆಗಣಿಸಿ ಏನ್ ಮಾಡಿದ್ರು, ಅಭಿವೃದ್ಧಿಗೆ ಏನ್ ಮಾಡಿದ್ರು ಒತ್ತನ್ನ ನೀಡಿದ್ರು. ಹಾಗೆ ಸೊ ಅರ್ಜೆಂಟ್ ಅಡಾಪ್ಷನ್ ಆಫ್ ಗ್ರೀನ್ ಪಾಲಿಸಿ ಈಸ್ ಎಸೆನ್ಷಿಯಲ್ ಟು ಪ್ರಿವೆಂಟ್ ಸಿವಿಯರ್ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್. ಸೊ ಈ ಸಿವಿಯರ್ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಅಂತಂದ್ರೆ, ಸೊ ಏನಾಗ್ತಾ ಇದೆ ಇಲ್ಲಿ, ಡ್ಯೂ ಟು ಡಿಫಾರೆಸ್ಟ್ರೇಷನ್ ಸಾಯಿಲ್ ಎರೋಜನ್ ಆಗ್ತಾ ಇದೆ, ಹಾಗೆ ಹೀಟ್ ವೇವ್ಸ್ ಆಗ್ತಾ ಇದೆ, ಹಾಗೆ ಫ್ಲಡ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಈ ರೀತಿಯ ಒಂದು ಅವಘಡಗಳನ್ನ ತಪ್ಪಿಸ್ಲಿಕ್ಕೆ ಏನ್ ಮಾಡೋದು, ಹಸಿರು ನೀತಿಗಳನ್ನ ತರುವಂತಹ ಒಂದು ಅಗತ್ಯತೆ ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ. ಹಾಗಿದ್ರೆ ಇಲ್ಲಿ ಕ್ಲೈಮೇಟ್ ಚೇಂಜ್ ವಲ್ನರೇಬಿಲಿಟಿ ಅಂತ ಇದೆ. ಸೊ ಏನಂತಂದ್ರೆ, ಇದು ಇಂಡಿಯಾ ಲೀಡರ್ಶಿಪ್ ಆಫನ್ ಮೆನ್ಷನ್ ಬಟ್ ರಿಯಲಿ ಆಕ್ಟ್ಸ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಇದೆ. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೀತಿಗಳನ್ನ ಏನ್ ಮಾಡ್ತಾರೆ ಹೇಳ್ತಾರೆ, ಬಟ್ ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದಿಲ್ಲ, ಅದನ್ನ ಕ್ರಿಯಾರೂಪಕ್ಕೆ ತಗೊಂಬರೋದಿಲ್ಲ. ಹಾಗೆ ರೈಸಿಂಗ್ ಎನರ್ಜಿ ಕನ್ಸಂಪ್ಷನ್ ವಿದೌಟ್ ಎಮಿಷನ್ ರಿಡಕ್ಷನ್ ಮೀಸರ್ಸ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಪ್ರಾಜೆಕ್ಟ್ ಬರುತ್ತೆ ಅಂತ ಅನ್ಕೋಣ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕಂಪ್ನಿಗೆ, ಇದು ಕೋಲ್ ಮೈನಿಂಗ್ ಕಂಪ್ನಿ ಆಗಿದೆ ಅಂತ ಅನ್ಕೋಣ. ಓಕೆ, ಸೊ ಇವ್ರಿಗೆ ಏನ ಕಂಡೀಷನ್ ಕೊಡ್ತಾರೆ ಅಂತಂದ್ರೆ, ಇವರು ಎಷ್ಟು ಎಮಿಷನ್ ಮಾಡ್ತಾರಲ್ವಾ, ಅಥವಾ ಇವಾಗ ಇವರು ಒಟ್ಟು ಎಮಿಷನ್ ಮಾಡೋದ್ರಗೆ ಎಷ್ಟು ಎಮಿಷನ್ ಮಾಡ್ತಾರಲ್ವಾ, ಸೊ ಅದರ ಒಂದು ಒಂದು ಪರ್ಯಾಯವಾಗಿ ಇವ್ರು ಏನ್ ಮಾಡ್ಬೇಕು, ಕೆಲವೊಂದಿಷ್ಟು ಮರ ಗಿಡಗಳನ್ನ ಆ ಪ್ರದೇಶದ ಸುತ್ತ ಏನ್ ಮಾಡ್ಬೇಕಾಗತ್ತೆ, ನೆಡಬೇಕಾಗತ್ತೆ. ಸೊ ಅದ್ರ ಬದಲು ಇವ್ರು ಏನ್ ಮಾಡ್ತಾರೆ, ಜಸ್ಟ್ ಹೇಳ್ತಾರೆ ಬಟ್ ಅದನ್ನ ಕ್ರಿಯಾರೂಪಕ್ಕೆ ತರೋದಿಲ್ಲ, ಮರ ಗಿಡಗಳನ್ನ ಅಥವಾ ಫಾರೆಸ್ಟ್ ಗಳನ್ನ ಬೆಳೆಸೋದಿಲ್ಲ. ನೆಕ್ಸ್ಟ್ ಇಲ್ಲಿ ಅರ್ಬನ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅನ್ನ ನೋಡೋದಾದ್ರೆ, ನಗರ ಒಂದು ಪರಿಸರದ ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅಂತಂದ್ರೆ, ಸೊ ಇಲ್ಲಿ ಮೇಜರ್ ಸಿಟೀಸ್ ಲೈಕ್ ಡೆಲ್ಲಿ ಮತ್ತು ಮುಂಬೈಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಸೊ ಇಲ್ಲಿ ಹೆಚ್ಚಿನ ಒಂದು ವಾಯು ಮಾಲಿನ್ಯವಾಗ್ತಾ ಇದೆ, ಹಾಗೆ ವಾಟರ್ ಶಾರ್ಟೇಜ್ ಆಗ್ತಾ ಇದೆ. ಯಾಕೆ ವಾಟರ್ ಶಾರ್ಟೇಜು ಮತ್ತು ಈ ಏರ್ ಪೊಲ್ಯೂಷನ್ ಆಗ್ತಾ ಇದೆ ಅಂತಂದ್ರೆ, ಸೊ ಅಲ್ಲಿ ಕಂಪ್ನಿಗಳು ಏನ್ ಮಾಡ್ತಾ ಇದೆ, ಜಾಸ್ತಿ ಓಟೋನ ಎಮಿಷನ್ ನ ಮಾಡ್ತಾ ಇದೆ. ಹಾಗೆ ಸೊ ಅಲ್ಲಿ ಬರುವಂತ ನಗರಿ ಕ್ಷಿಪ್ರ ಒಂದು ನಗರೀಕರಣದಿಂದಾಗಿ ಅಥವಾ ರಾಪಿಡ್ ಅರ್ಬನೈಸೇಷನ್ ಇಂದಾಗಿ ಏನಾಗ್ತಾ ಇದೆ, ಅಲ್ಲಿ ಕಾಡಿನ ಸಂಖ್ಯೆ ಏನಾಗ್ತಾ ಇದೆ, ಬರುವಂತ ಜಾಸ್ತಿ ಆಗ್ತಾ ಇದೆ. ಸೊ ಇನ್ನು ಈ ಡೆಲ್ಲಿ ಮತ್ತೆ ಇತರ ಸುತ್ತಮುತ್ತಲ ಪ್ರದೇಶಗಳನ್ನ ನೀವು ನೋಡೋದಾದ್ರೆ, ಸೊ ಇಲ್ಲಿ ಹರಿಯಾಣ, ಪಂಜಾಬ್,
ಓಕೆ. ಸೊ ಈ ಡೆಲ್ಲಿಗಳಲ್ಲಿ ಏನಾಗತ್ತೆ ಅಂತಂದ್ರೆ, ಇಲ್ಲಿ ಸ್ಟಬಲ್ ಬರ್ನಿಂಗ್ ಅನ್ನ ಮಾಡ್ತಾರೆ. ಏನು ಸ್ಟಬಲ್ ಬರ್ನಿಂಗ್ ಅಂತಂದ್ರೆ, ಕೂಳೆ ದಹನ ಅಂತ ಕರಿತೀವಿ ಕನ್ನಡದಲ್ಲಿ, ಕೂಳೆ ದಹನ ಸ್ಟಬಲ್ ಬರ್ನಿಂಗ್ ಅಂತಂದ್ರೆ. ಎಸ್, ಅಂದ್ರೆ ಭತ್ತಗಳನ್ನ, ಸೊ ಈ ಒಂದು ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ಭತ್ತ ಜಾಸ್ತಿ ಬೆಳೀತಾರೆ. ಈ ಭತ್ತವನ್ನ ಕಟಾವು ಮಾಡಿದ ನಂತರ ಏನ್ ಉಳಿಯುತ್ತೆ ಅಂತಂದ್ರೆ, ಕೆಳಗೆ ಕೆಲವೊಂದಿಷ್ಟು ಕೂಳೆ ಅಂತ ಓಕೆ ಉಳಿಯುತ್ತೆ, ಕೆಳಗೆ ಕೆಳಗಿನ ಒಂದು ಪದರ ಉಳಿಯುತ್ತೆ. ಸೊ ಅದನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಟ್ರ್ಯಾಕ್ಟರ್ ಇಂದ ಸನ್ಮಾಡಿಸೋ ಬದಲು ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಸುಟ್ಟು ಬಿಡ್ತಾರೆ. ಸೊ ಹೀಗಾಗಿ ಏನಾಗತ್ತೆ ಅಂತಂದ್ರೆ, ಈ ಒಂದು ವಾಯು ಏನಾಗತ್ತೆ ಅಂತಂದ್ರೆ, ಏರ್ ಪೊಲ್ಯೂಷನ್ ಉಂಟಾಗ್ಲಿಕ್ಕೆ ಆ ಒಂದು ಪ್ರದೇಶದ ಸುತ್ತಮುತ್ತ ಏನಾಗಿದೆ, ಕಾರಣವಾಗಿದೆ. ಇನ್ನು ವಾಟರ್ ಶಾರ್ಟೇಜ್ ಅಂತಂದ್ರೆ, ಇಲ್ಲಿ ಏನಾಗ್ತಾ ಇದೆ, ಕಾಂಕ್ರೀಟ್ ರೋಡ್ಗಳಿಂದ ಏನಾಗ್ತಾ ಇದೆ, ಆ ಒಂದು ಪ್ರದೇಶದಲ್ಲಿ ನೀರಿನ ಇಂಗುವಿಕೆ ಪ್ರಮಾಣ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಹೀಗಾಗಿ ಆ ಒಂದು ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಏನಾಗ್ತಾ ಇದೆ, ಕುಸಿತಾ ಇದೆ. ಅರ್ಬನ್ ರಿವರ್ಸ್ ಆರ್ ಹೆವಿಲಿ ಪಾಲ್ಯೂಟೆಡ್ ಬಿಕಾಸ್, ಈ ಒಂದು ನಗರಗಳಲ್ಲಿ ಏನಿರುತ್ತೆ ಅಂತಂದ್ರೆ, ಡ್ರೈನೇಜ್ ಸಿಸ್ಟಮ್ ಸರಿಯಾಗಿರೋದಿಲ್ಲ. ಸೊ ಈ ಒಂದು ಏನಾಗುತ್ತೆ, ಆ ಒಂದು ನಗರದ ತ್ಯಾಜ್ಯ ಸೊ ನದಿಗಳಿಗೆ ಹರಿದು ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಅವು ಪಾಲ್ಯೂಟ್ ಆಗುತ್ತೆ. ಇನ್ ಸ್ಮಾಲರ್ ಸಿಟೀಸ್ ಫೇಸ್ ಅ ಮ್ಯಾನೇಜಬಲ್ ಪ್ರಾಬ್ಲಮ್ ಬಟ್ ರಿಕ್ವೈರ್ ಅ ಸ್ಪೆಷಲ್ ಟೈಮ್ಲಿ ಇಂಟರ್ವೆನ್ಷನ್ ಟು ಪ್ರಿವೆಂಟ್ ರೈಸಸ್. ಸೊ ಈ ಒಂದು ಪ್ರದೇಶಗಳು ಕೂಡ ಮೇಜರ್ ಸಿಟಿ ಹಾಗೆ ಆ ಒಂದು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡೋ ಮೊದಲು ಏನ್ ಮಾಡ್ಬೇಕಂತಂದ್ರೆ, ಸೊ ಇಲ್ಲಿ ಗ್ರೀನ್ ಪಾಲಿಸಿಗಳನ್ನ ಏನ್ ಮಾಡಬಹುದು, ಈ ಒಂದು ಪ್ರದೇಶದಲ್ಲಿ ನಾವು ಸರಿಯಾಗಿ ಇಂಪ್ಲಿಮೆಂಟ್ ಅನ್ನ ಮಾಡಬಹುದು. ಸೀವೇಜ್ ಟ್ರೀಟ್ಮೆಂಟ್ ಅಂದ್ರೆ, ಸೊ ಇಲ್ಲಿ ತ್ಯಾಜ್ಯವನ್ನ ಸರಿಯಾಗಿ ಯಾವ ರೀತಿ ಒಂದು ಸೀವೇಜ್ ಟ್ರೀಟ್ಮೆಂಟ್ ತ್ಯಾಜ್ಯ ನಿರ್ವಹಣೆ. ಸೊ ಇನ್ ಸಿಟೀಸ್ ಇನ್ ಅಡಿಕ್ವೇಟ್ ವಿತ್ ಓನ್ಲಿ 20% ಆಫ್ ಸೀವೇಜ್ ಟ್ರೀಟೆಡ್ ನ್ಯಾಷನಲ್. ಸೊ ಇಲ್ಲಿ ರಾಷ್ಟ್ರೀಯವಾಗಿ ಒಟ್ಟಾರೆಯಾಗಿ ಭಾರತ ದೇಶದಲ್ಲಿ, ಸೊ ಒಟ್ಟು ಕಸದ ಒಂದು ರಾಶಿಯಲ್ಲಿ ಕೇವಲ 28% ಅನ್ನ ಮಾತ್ರ ಏನ್ ಮಾಡ್ತಾರೆ ಅಂತಂದ್ರೆ, ಸರಿಯಾಗಿ ಅದನ್ನ ಅಂದ್ರೆ ರೀಯೂಸ್ ಮಾಡ್ತಾರೆ, ಓಕೆ ರೀಸೈಕಲ್ ಮಾಡ್ತಾರೆ. ರೀಸೈಕಲ್ ಮಾಡಿ ಅದನ್ನ ಏನ್ ಮಾಡ್ತಾರೆ, ಪುನರ್ಬಳಕೆನ ಮಾಡ್ತಾರೆ. ಇನ್ನು ಹಿಮಾಲಯನ್ ಕನ್ಸರ್ನ್ ಬಗ್ಗೆ ನೋಡಿದ್ರೆ, ಸೊ ಈ ಒಂದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಒಂದು ಹಿಮಾಲಯದ ಪ್ರದೇಶದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂತ ನಾವು ಪ್ರಿವಿಯಸ್ ಕ್ಲಾಸ್ ನಲ್ಲಿ ನೋಡಿದ್ದೀವಿ. ಹಿಂದೂ ಕುಶ್ ಹಿಮಾಲಯನ್ ರೀಜನ್ ಅಂತ, ಓಕೆ ಹಿಂದೂ ಕುಶ್ ಹಿಮಾಲಯನ್ ರೀಜನ್. ಸೊ ಈ ಒಂದು ಪ್ರದೇಶದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಹಿಮ ಬೀಳುವಿಕೆ ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಈ ಕಾರಣಕ್ಕಾಗಿ, ಸೊ ಈ ಹಿಮ ಏನ್ ಮಾಡತ್ತೆ ಅಂತಂದ್ರೆ, ಮೇಜರ್ ರಿವರ್ಗಳಿಗೆ, ಫಾರ್ ಎಕ್ಸಾಂಪಲ್ ಇವಾಗ ಗಂಗಾ ಆಗಿರ್ಬೋದು, ಸಿಂಧು ಅಥವಾ ಇಂಡಸ್ ರಿವರ್ ಆಗಿರ್ಬೋದು, ಈ ನದಿಗಳಿಗೆ ಏನ್ ಮಾಡತ್ತೆ ಅಂತಂದ್ರೆ, ನೀರಿನ ಹರಿವನ್ನ ನೀಡತ್ತೆ ಡ್ಯೂ ಟು. ಸೊ ಇವಾಗ ಇದು ಕಡಿಮೆ ಆಗಲಿಕ್ಕೆ ಕಾರಣ ಏನಂತಂದ್ರೆ, ಎನ್ವಿರಾನ್ಮೆಂಟಲ್ ಚೇಂಜ್. ಸೊ ಇಲ್ಲಿ ಜಾಸ್ತಿ ಒಂದು ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಇಂದ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ಗ್ಲೇಷಿಯರ್ ಅಂದ್ರೆ ಹಿಮ ನದಿಗಳು ಕೂಡ ಇವಾಗ ಏನಾಗ್ತಾ ಇದೆ, ಬತ್ತಿ ಹೋಗ್ತಾ ಇದೆ. ಹಾಗೆ ಚೇಂಜ್ ಇನ್ ರೈನ್ಫಾಲ್ ಅಂಡ್ ಟೆಂಪರೇಚರ್ ಅಫೆಕ್ಟ್ ವಾಟರ್ ಅಂಡ್ ಇನ್ ಫುಡ್ ಸೆಕ್ಯೂರಿಟಿ. ಓಕೆ, ಸರಿಯಾಗಿ ಮಳೆ ಬೀಳಿದಾಗ ಏನಾಗುತ್ತೆ ಇಲ್ಲಿ, ಸೊ ಅದು ಆಟೋಮೆಟಿಕ್ಲಿ ಫುಡ್ ಸೆಕ್ಯೂರಿಟಿ ಅಂದ್ರೆ ಆಹಾರ ಭದ್ರತೆ ಮೇಲೆ ಏನಾಗುತ್ತೆ, ಪರಿಣಾಮವನ್ನು ಬೀರುತ್ತೆ. ಸೊ ನೀವು ಈ ವರ್ಷ ನೋಡಿರ್ಬೋದು, 2024ರಲ್ಲಿ ತೀವ್ರ ಒಂದು ಬಿಸಿಲಿನ ತಾಪ ಎಲ್ಲ ಕಡೆ ಬಂದಿದೆ, ಹೀಟ್ ವೇವ್. ಸೊ ಡೆಲ್ಲಿಯಲ್ಲಿ ಈಗಲೂ ಕೂಡ ಏನಾಗ್ತಾ ಇದೆ, ಸೊ ಈ ಒಂದು ಪ್ರದೇಶದಲ್ಲಿ ಹೀಟ್ ವೇವ್ ಬೀಸ್ತಾ ಇರೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಗ್ರೀನ್ ವಾಷಿಂಗ್ ಅನ್ನೋಂತ ಒಂದು ಟರ್ಮ್ ಬರುತ್ತೆ. ಏನಿದೆ ಗ್ರೀನ್ ವಾಷಿಂಗ್ ಅಂತಂದ್ರೆ, ಗ್ರೀನ್ ವಾಷಿಂಗ್ ಓಕೆ. ಸೊ ನಿಮಗೆ ಮೇಲೆ ಹೇಳಿದ ಹಾಗೆ ಕಂಪನಿಗಳು ಏನ್ ಮಾಡುತ್ತೆ ಅಂತಂದ್ರೆ, ಅಥವಾ ಯಾವುದೇ ಒಂದು ಎಸ್ ಕಂಪನಿಗಳು ಅಥವಾ ಫ್ಯಾಕ್ಟ್ರಿಗಳು ಏನ್ ಮಾಡತ್ತೆ ಅಂತಂದ್ರೆ, ಸೊ ಇವುಗಳಿಗೆ ಕೊಟ್ಟಿರುವಂತ ರೂಲ್ಸ್ ಅನ್ನ ಎಸ್ ಫಾರೆಸ್ಟ್ರೇಷನ್ ಓಕೆ ಫಾರೆಸ್ಟ್ರೇಷನ್ ಅಂದ್ರೆ ಅವುಗಳು ಎಮಿಷನ್ ನ ಮಾಡುವ ಸರ್ಕಾರ, ಇವನ್ ಸರ್ಕಾರ ಕೂಡ ಏನ್ ಮಾಡತ್ತೆ ಅಂತಂದ್ರೆ, ಎಮಿಷನ್ ಅಂದ್ರೆ ಒಂದು ಈ ಒಂದು ಕಾರ್ಬನ್ ಎಮಿಷನ್ ನ
ಎಷ್ಟು ಉತ್ಸರ್ಜನೆ ಮಾಡುತ್ತಲ್ವಾ, ಅದರ ಪರ್ಯಾಯವಾಗಿ ಏನ್ ಮಾಡ್ಬೇಕಂದ್ರೆ ಗಿಡ ಮರಗಳನ್ನ ಬೆಳೆಸಬೇಕು, ಅಂದ್ರೆ ಕಾಡುಗಳನ್ನ ಬೆಳೆಸಬೇಕು. ಬಟ್ ಅವು ಬೆಳೆಸೋದಿಲ್ಲ, ಬಟ್ ಅದನ್ನ ಏನ್ ಮಾಡುತ್ತೆ, ಜಸ್ಟ್ ಒಂದು ಪೇಪರ್ ನಲ್ಲಿ ಉಲ್ಲೇಖ ಮಾಡುತ್ತೆ, ಕ್ರಿಯೆಯಲ್ಲಿ ಅದನ್ನ ತೋರಿಸೋದಿಲ್ಲ. ಇದಕ್ಕೆ ಏನಂತ ಕರಿತೀವಿ ನಾವು, ಗ್ರೀನ್ ಹಿಯರ್ ವಾಷಿಂಗ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಜೆನ್ಯೂನ್ ಕನ್ಸರ್ವೇಶನ್ ಎಫರ್ಟ್ಸ್ ಹಾವ್ ಬಿನ್ ಸೈಡ್ ಲೈನ್ ಮಾಡ್ಬಿಡ್ತಾರೆ ಅವರು ಅಭಿವೃದ್ಧಿ ನೆಪದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ. ಸೊ ಈ ಒಂದು ಕನ್ಸರ್ವೇಶನ್ ಅಂತಂದ್ರೆ ಪರಿಸರದ ಒಂದು ಸಂರಕ್ಷಣೆಯನ್ನ ಮರೆತು ಬಿಡ್ತಾರೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಆರ್ಟಿಕಲ್. ಇಂಡಿಯನ್ ರೈಲ್ವೇಸ್ ಅಂಡ್ ಸೇಫ್ಟಿ ಚಾಲೆಂಜಸ್. ಸೊ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ, ಸೊ ಈ ವೆಸ್ಟ್ ಬೆಂಗಾಲ್ ನಲ್ಲಿ ಏನಾಗಿದೆ, ಸೊ ಟ್ರೈನ್ ಆಕ್ಸಿಡೆಂಟ್ ಆಗಿದೆ ಅಲ್ವಾ, ಸೊ ಅದರ ಕುರಿತಾಗಿರುವಂತಹ ಆರ್ಟಿಕಲ್ ಇದು. ಸಮ್ರಿ ಏನಂತಂದ್ರೆ, ಈ ಒಂದು ಆರ್ಟಿಕಲ್ ನ ಸಮ್ರಿ, ಇಂಡಿಯನ್ ರೈಲ್ವೆ ಫೇಸಸ್ ಸೇಫ್ಟಿ ಚಾಲೆಂಜಸ್ ಪೋಸ್ಟ್ ರೀಸೆಂಟ್ ಆಕ್ಸಿಡೆಂಟ್, ಹೈಲೈಟಿಂಗ್ ದಿ ನೀಡ್ ಫಾರ್ ಬೆಟರ್ ಕಮ್ಯುನಿಕೇಶನ್, ಫಾಸ್ಟರ್ ಇಂಪ್ಲಿಮೆಂಟೇಶನ್ ಆಫ್ ಸೇಫ್ಟಿ ಸಿಸ್ಟಮ್ ಅಂಡ್ ಅಡ್ರೆಸ್ಸಿಂಗ್ ಮ್ಯಾನೇಜರಿಯಲ್ ಇಶ್ಯೂಸ್. ಓಕೆ, ಸೊ ಇತ್ತೀಚಿನ ಒಂದು ಘಟನೆ ಮುಖಾಂತರ ನಾವು ಏನೆಲ್ಲ ಸರಿಯಾಗಿ ಉಪಕ್ರಮಗಳನ್ನ ಕೈಗೊಳ್ಬೇಕಂತಂದ್ರೆ, ನೀಡ್ ಫಾರ್ ಬೆಟರ್ ಕಮ್ಯುನಿಕೇಶನ್, ಉತ್ತಮ ಒಂದು ಸಂವಹನದ ವ್ಯವಸ್ಥೆ, ಹಾಗೆ ಫಾಸ್ಟರ್ ಇಂಪ್ಲಿಮೆಂಟೇಶನ್ ಆಫ್ ಸೇಫ್ಟಿ ಸಿಸ್ಟಮ್. ಸೊ ಇಲ್ಲಿ ಸೇಫ್ಟಿ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅದನ್ನ ವೇಗವಾಗಿ ಅಳವಡಿಸಿಕೊಳ್ಬೇಕಂತಂದ್ರೆ, ಯಾವ್ದು ಸೇಫ್ಟಿ ಸಿಸ್ಟಮ್ ಅಂತಂದ್ರೆ, ಕವಚ ಅನ್ನೋದಂತ ಒಂದು ಸಿಸ್ಟಮ್ ಬರುತ್ತೆ. ಓಕೆ, ಸೊ ಇದನ್ನ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಸೊ ವೇಗವಾಗಿ ಎಲ್ಲ ರೈಲ್ವೆಗಳಲ್ಲಿ ಇದನ್ನ ಅಳವಡಿಸಿಕೊಳ್ಬೇಕಂತ ಸೊ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಈ ಒಂದು ಆರ್ಟಿಕಲ್ ನ ಕೀ ಪಾಯಿಂಟ್ಸ್ ಅನ್ನ ನೋಡೋದಾದ್ರೆ, ಸೊ ಇದೇನ್ ಹೇಳುತ್ತೆ ಅಂತಂದ್ರೆ, ಫಸ್ಟ್ ಇಲ್ಲಿ ಸೊ ಇದರ ಕುರಿತಾಗಿ ನಾವು ಲಾಸ್ಟ್ ಆರ್ಟಿಕಲ್ ನಲ್ಲಿ ಕೂಡ ನೋಡಿದ್ದೀವಿ. ಸೊ ಅಂದ್ರೆ ಪ್ರಿವಿಯಸ್ ಒಂದು ಸೆಷನ್ ಅಲ್ಲಿ ಸೇಫ್ಟಿ ಮೇಜರ್ಸ್, ಯಾವೆಲ್ಲ ಸೇಫ್ಟಿ ಮೇಜರ್ಸ್ ಬರುತ್ತೆ, ಇಲ್ಲಿ ಕವಚ ಅನ್ನೋದು ಬರುತ್ತೆ, ರೈಲ್ವೆ ಕೋಶ ಅನ್ನೋದು ಒಂದು ಬರುತ್ತೆ, ಹಾಗೆ ಸೇಫ್ಟಿ ಮೇಜರ್ಸ್ ಅಂತಂದ್ರೆ ಕೆಲವೊಂದು ಕಮಿಟಿಗಳು ಬರುತ್ತೆ. ಓಕೆ, ಸೊ ಆ ಕಮಿಟಿ ಶಿಫಾರಸ್ ರೆಕಮೆಂಡ್ ಮಾಡಿರುವಂತಹ ಒಂದು ಶಿಫಾರಸುಗಳನ್ನ ಸೊ ಇಲ್ಲಿ ನಾವು ಉಲ್ಲೇಖ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ದ ಸ್ಲೋ ರೋಲ್ ಔಟ್ ಆಫ್ ದ ಕವರ್ಡ್ ಸಿಗ್ನಲ್ ಸಿಸ್ಟಮ್. ಸೊ ಈ ಒಂದು ವ್ಯವಸ್ಥೆ ತುಂಬಾ ಎಫೆಕ್ಟಿವ್ ಆಗಿದ್ರು, ಸೊ ಇದನ್ನ ಏಕೆ ಅಳವಡಿಸಿಕೊಳ್ತಾ ಇಲ್ಲ ಅಂತಂದ್ರೆ, ನಾವು ಮೊನ್ನೆ ಕ್ಲಾಸ್ ಅಲ್ಲಿ ನೋಡಿದ್ವಿ ಏನಂತಂದ್ರೆ, ಸೊ ಇದು ತುಂಬಾ ಕಾಂಪ್ಲೆಕ್ಸಿವ್ ಪ್ರೊಸೀಜರ್ ಆಗಿದೆ. ಈ ಒಂದು ಸಿಸ್ಟಮ್ ಅನ್ನು ಅಳವಡಿಸಿಕೊಳ್ಬೇಕಂತಂದ್ರೆ ಇದು ತುಂಬಾ ಸಂಕೀರ್ಣ ಒಂದು ಪ್ರಕ್ರಿಯೆ ಆಗಿದೆ. ಅಂದ್ರೆ ಸೊ ಇಲ್ಲಿ ರೈಲ್ವೆ ಟ್ರ್ಯಾಕ್ ಎಲ್ಲ ಸುತ್ತ ಏನ್ ಮಾಡ್ಬೇಕಂದ್ರೆ ಇವರು ಸೊ ಈ ಒಂದು ಸಿಸ್ಟಮ್ ಅಳವಡಿಸಿಕೊಳ್ಬೇಕಂದ್ರೆ ಆ ಕೇಬಲ್ ಅನ್ನ ಎಳಿಬೇಕಾಗತ್ತೆ ಎಲ್ಲಾ ರೈಲ್ವೆ ನಿಲ್ದಾಣ ಕೂಡ. ಹಾಗೆ ಸೊ ಇಲ್ಲಿ ಕೆಲವೊಂದು ಟವರ್ ಗಳನ್ನ, ಕಮ್ಯುನಿಕೇಶನ್ ಟವರ್ ಗಳನ್ನ ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ಸೊ ಇದರ ಒಂದು ಸಿಗ್ನಲ್ ಅನ್ನ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಅಗೇನ್ ಪ್ರತಿ ಒಂದು ರೈಲ್ವೆಗಳಲ್ಲಿ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ಆ ಒಂದು ಕಮ್ಯುನಿಕೇಶನ್ ಡಿವೈಸ್ ಅನ್ನ ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಆಗಿರೋದ್ರಿಂದ, ಈ ರೀತಿ ಪ್ರೊಸೀಜರ್ ಇರೋದ್ರಿಂದ ಸೊ ಇದನ್ನ ಎಲ್ಲಾ ಒಂದು ರೈಲ್ವೆಗಳಲ್ಲಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಬೆಲೆ ಆಗ್ತಾ ಇದೆ. ಸೊ ಇಲ್ಲಿ ಯುಟಿಲೈಸ್ ಇನ್ ದಿ ಎಐ ಎನೇಬಲ್ಡ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ಅಂದ್ರೆ ಯಾವ ರೀತಿ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಒಂದು ಅಪ್ಲಿಕೇಶನ್ ನ ಬಳಸ್ಕೊಳ್ಬೇಕಂತಂದ್ರೆ, ಸೊ ಈ ಒಂದು ಸಿಸ್ಟಮ್ ನಮ್ಗೆ ಅಡ್ವಾನ್ಸ್ ಆಗಿ, ಅಂದ್ರೆ ಆ ಒಂದು ವ್ಯವಸ್ಥೆಯಲ್ಲಿ ಏನಾದರೂ ಲೋಪಗಳಿದ್ರೆ ಅಥವಾ ಲೂಪ್ ಹೋಲ್ಸ್ ಗಳಿದ್ರೆ ಸೊ ಅದನ್ನ ಏನ್ ಮಾಡ್ಲಿಕ್ಕೆ ಇದು ಈಸಿಯಾಗಿ ಕ್ಯಾಪ್ಚರ್ ಮಾಡ್ಲಿಕ್ಕೆ. ಓಕೆ, ಸೊ ಇವಾಗ ಟ್ರೈನ್ ಹೋಗ್ತಾ ಇದ್ರೆ ಸೊ ಆ ಒಂದು ಟ್ರೈನ್ ಅಲ್ಲಿ ಆ ಟ್ರೈನ್ ಟ್ರ್ಯಾಕ್ ಅಲ್ಲಿ ಏನಾದ್ರೂ ಬಿರುಕುಗಳು ಇದ್ರೆ ಸೊ ಅದನ್ನ ಇಲ್ಲಿ ಬರ್ತಾ ಇರೋ ಟ್ರೈನ್ ಅಲ್ಲಿರುವಂತ ಒಂದು ಎಐ ಅಪ್ಲಿಕೇಶನ್ ಏನ್ ಮಾಡ್ಬೋದು, ಈಸಿಯಾಗಿ ಮುಂದೆ ಇರುವಂತ ಟ್ರ್ಯಾಕ್ ಅನ್ನ ಅಡ್ವಾನ್ಸ್ ಆಗಿ ಅದನ್ನ ಕ್ಯಾಪ್ಚರ್ ಮಾಡ್ಬೋದು. ಸೊ ಈ ರೀತಿಯ ಒಂದು ಅಪ್ಲಿಕೇಶನ್ ಗಳನ್ನ ಬಳಸಿಕೊಳ್ಳುವ ಮೂಲಕ ನಾವು ರೈಲ್ವೆ ಆಕ್ಸಿಡೆಂಟ್ ಗಳನ್ನ ತಡೆಗಟ್ಟಬಹುದು. ಸೊ ಈ ರೀತಿ ಅಂದ್ರೆ ಇವಾಗ ನಡೆದಿರುವಂತಹ ವೆಸ್ಟ್ ಬೆಂಗಾಲ್ನ ಒಂದು ಇನ್ಸಿಡೆಂಟ್ ಗೆ ಕಾರಣ ಏನಂತಂದ್ರೆ ಅಲ್ಲಿ ಸಿಗ್ನಲ್ ಫೇಲ್ಯೂರ್ ಆಗಿದೆ ಅಲ್ವಾ, ಸಿಗ್ನಲ್ ಫೇಲ್ಯೂರ್ ಅಥವಾ ಹ್ಯೂಮನ್ ಎರರ್ ಅಥವಾ ಮಾನವ ದೋಷದಿಂದ ಏನಾಗಿದೆ ಅಂತಂದ್ರೆ ಈ ಒಂದು ದುರ್ಘಟನೆ ಸಂಭವಿಸಿದೆ.
ಸೊ ಇಲ್ಲಿ ಹ್ಯೂಮನ್ ಎರರ್ ಅಂತಂದ್ರೆ ಏನಕ್ಕೆ ಆಗತ್ತೆ ಅಂತಂದ್ರೆ, ಸೊ ಹ್ಯೂಮನ್ ಎರರ್ ಎಸ್ ಇಲ್ಲಿ ಒಂದು ಕಳೆದ ಒಂದು ಪೇಪರ್ ನಲ್ಲಿ ಕೊಟ್ಟಿದ್ರಲ್ವಾ, ಸೊ ಏನಂತಂದ್ರೆ, ಸೊ ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ತುಂಬಾ ವೇಕೆನ್ಸಿಗಳಿವೆ, ಅಂದ್ರೆ ಪೋಸ್ಟ್ ಖಾಲಿ ಇವೆ, ಸುಮಾರು 3 ಲ್ಯಾಕ್ ಅಬೋವ್ ಏನೋ ಪೋಸ್ಟ್ ಗಳು ವೇಕೆನ್ಸಿ ಒಂದು ವೇಕೆನ್ಸಿ ಇರೋದ್ರಿಂದ, ಸೊ ಈ ವೇಕೆನ್ಸಿ ಮಾಡುವಂತ ಕೆಲಸ ಏನಾಗುತ್ತೆ, ಸೊ ಆಟೋಮೆಟಿಕಲಿ ಈ ಒಂದು ಲೋಕೋ ಪೈಲಟ್ ಗಳ ಮೇಲೆ ಏನಾಗುತ್ತೆ, ಸೊ ಆ ಒಂದು ಜವಾಬ್ದಾರಿ ಬರುತ್ತೆ. ಸೊ ಇವರು ಹೆಚ್ಚುವರಿಯಾಗಿ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಸೊ ಇವರು ಎಫೆಕ್ಟಿವ್ ಆಗಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಿದ್ರೆ ಈ ಕವಚ್ ಅನ್ನುವಂತ ಸಿಸ್ಟಮ್, ಓಕೆ, ಇದರ ಒಂದು ಕಾರ್ಯಗಳೇನು ಅನ್ನೋದನ್ನ ನೋಡೋಣ. ಫೀಚರ್ಸ್ ಅಂಡ್ ಫಂಕ್ಷನಾಲಿಟಿ, ಇದರ ಲಕ್ಷಣ ಮತ್ತು ಕಾರ್ಯಗಳೇನಂತಂದ್ರೆ, ಇದೇನ್ ಮಾಡುತ್ತೆ, ಕೊಲಿಜನ್ ಅವಾಯ್ಡೆನ್ಸ್. ಓಕೆ, ಎರಡು ಟ್ರೈನ್ ಗಳು ಏನಾದ್ರೂ ಬರ್ತಾ ಇದ್ರೆ, ಸೊ ಅವುಗಳು ಪರಸ್ಪರ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸುತ್ತೆ, ಹಾಗೆ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಸಿಗ್ನಲ್ ಪಾಸಿಂಗ್ ಆಟ್ ಡೇಂಜರ್ ಪ್ರಿವೆನ್ಷನ್. ಓಕೆ, ಸೊ ಇದೇನ್ ಮಾಡುತ್ತೆ ಅಂತಂದ್ರೆ, ಸೊ ಡೇಂಜರ್ ಅಂದ್ರೆ ರೆಡ್ ಲೈಟ್ ಅನ್ನ ಏನ್ ಮಾಡುತ್ತೆ, ಅವಾಗ ಅಲರ್ಟ್ ಮಾಡುತ್ತೆ ರೆಡ್ ಲೈಟ್ ಮೂಲಕ. ನೆಕ್ಸ್ಟ್ ಇಲ್ಲಿ ಇಂಟಿಗ್ರೇಷನ್ ವಿತ್ ಟ್ರೈನ್ ಕಂಟ್ರೋಲ್ ಸಿಸ್ಟಮ್. ಟ್ರೈನ್ ಪ್ರೊಡಕ್ಷನ್ ಅಂಡ್ ವಾರ್ನಿಂಗ್ ಸಿಸ್ಟಮ್. ಸೊ ಇದಿಷ್ಟು ಏನಾಗಿತ್ತು, ಈ ಬಂದು ಕವಚ್ ಅನ್ನುವಂಥ ಒಂದು ಸಿಸ್ಟಮ್ ನ ಫಂಕ್ಷನ್ಸ್ ಅಂಡ್ ಫೀಚರ್ಸ್ ಆಗಿತ್ತು. ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಕಮಿಟಿಗಳ ಬಗ್ಗೆ ಹೇಳಿದ್ದೆ ನಾನು ನಮ್ಮ ಪ್ರಿವಿಯಸ್ ಕ್ಲಾಸ್ ಅಲ್ಲಿ. ಸೊ ಅದೇನ್ ಮಾಡಿದೆ ಅಂತಂದ್ರೆ, ಈ ರೈಲ್ವೆ ಕುರಿತಾಗಿ ಕೆಲವೊಂದಿಷ್ಟು ಶಿಫಾರಸುಗಳನ್ನ ಮಾಡಿದೆ. ಇಲ್ಲಿ ನಾವು ಇಂಪಾರ್ಟೆಂಟ್ ತಿಳ್ಕೊಂಡಿರ್ಬೇಕಾಗಿರೋದು ಏನಂತಂದ್ರೆ, ಆ ರೈಲ್ವೆ ಒಂದು ಸೇಫ್ಟಿಗೆ ಸಂಬಂಧಿಸಿದಂತ ಕಮಿಟಿಗಳು ಯಾವುವು ಅನ್ನೋದನ್ನ ನೋಡೋಣ. ಓಕೆ, ಸೊ ಇಲ್ಲಿ ಯಾವ್ದು ಬರುತ್ತೆ, ಕಾಕೋಡ್ಕರ್ ಕಮಿಟಿ ಅನ್ನೋದು ಬರುತ್ತೆ. ಸೊ ಇಲ್ಲಿ ನೀವು ಏನ್ ತಿಳ್ಕೊಳ್ಬೇಕಂತಂದ್ರೆ, ಸೊ ಅದು ಏನೆಲ್ಲ ಒಂದು ಶಿಫಾರಸುಗಳನ್ನ ಮಾಡಿದೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ಹಾಗೆ ಕಾಕೋಡ್ಕರ್ ಕಮಿಟಿ ಆದ ನಂತರ ವಿವೇಕ್ ಡೆಬ್ರಾಯ್ ಕಮಿಟಿ ಅಂತ ಬರುತ್ತೆ. ಸೊ ಇದನ್ನ 2014ರಲ್ಲಿ ಫಾರ್ಮ್ ಮಾಡಲಾಗಿತ್ತು. ಸೊ ಇದು ಕೂಡ ಕೆಲವೊಂದಿಷ್ಟು ಸಮಿತಿ ಅಂದ್ರೆ ಶಿಫಾರಸುಗಳನ್ನ ಮಾಡಿದೆ. ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಈ ಒಂದು ಕೆಲವೊಂದಿಷ್ಟು ಸಮಿತಿಗಳ ಶಿಫಾರಸುಗಳಲ್ಲಿ ಕೆಲವೊಂದು ಶಿಫಾರಸುಗಳನ್ನ ಏನ್ ಮಾಡಿದೆ, ಅಳವಡಿಸಿಕೊಂಡಿದೆ, ಕೆಲವೊಂದಿಷ್ಟು ಶಿಫಾರಸುಗಳನ್ನ ಅಳವಡಿಸಿಕೊಂಡಿಲ್ಲ. ಸೊ ಈ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಇದರೊಟ್ಟಿಗೆ ಈ ಅಪಘಾತ ನಡೆದ ನಂತರ ಅದರ ಹೊಣೆಗಾರಿಕೆಯನ್ನ ವಹಿಸಿಕೊಳ್ಳುವಂತ ಅಂದ್ರೆ ಅದರ ರೆಸ್ಪಾನ್ಸಿಬಿಲಿಟಿಯನ್ನ ವಹಿಸಿಕೊಳ್ಳುವಂತ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಮತ್ತೆ ಇಲ್ಲಿ ವಿನೋದ್ ರಾಯ್ ಕಮಿಟಿ ಅಂತ ಬರುತ್ತೆ. ಸೊ ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಕೇಳ್ಬೋದು, ಆ ಒಂದಿಷ್ಟು ಕಮಿಟಿಗಳನ್ನ ಕೊಟ್ರೆ, ಓಕೆ, ಕಮಿಟಿಗಳನ್ನ ಕೊಟ್ಟು ಇದು ಇವುಗಳಲ್ಲಿ ಯಾವುದು ರೈಲ್ವೆ ಒಂದು ಸೇಫ್ಟಿಗೆ ಸಂಬಂಧಿಸಿದ ಕಮಿಟಿ ಆಗಿದೆ ಅಂತ ಕೇಳ್ಬೋದು. ನೆಕ್ಸ್ಟ್ ಆರ್ಟಿಕಲ್, ಸೆಂಟ್ರಲ್ ಕ್ರಿಮಿ ಲೇಯರ್ ಬಗ್ಗೆ ಇದೆ. ಓಕೆ, ಅಂದ್ರೆ ಇದು ರಿಸರ್ವೇಶನ್ ಬಗ್ಗೆ ನಮ್ಗೆ ಹೇಳುತ್ತೆ. ಇದು ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ, ಇತ್ತೀಚೆಗೆ ಪಾಟ್ನಾ ಹೈಕೋರ್ಟ್, ಓಕೆ, ಸೊ ಪಾಟ್ನಾ ಎಲ್ಲಿ ಬರುತ್ತೆ, ಇದು ಬಿಹಾರ್ನಲ್ಲಿ ಬರುತ್ತೆ. ಸೊ ಇಟ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಬಿಹಾರ್. ಸೊ ಈ ಬಿಹಾರ್ ಏನ್ ಮಾಡಿತ್ತು ಅಂತಂದ್ರೆ, ಸೊ ಇತ್ತೀಚೆಗೆ ರಿಸರ್ವೇಶನ್ ಲಿಮಿಟ್ ಅನ್ನ 65%ಗೆ ಏರಿಸಿತ್ತು. ಓಕೆ, ಸೊ ಈ ಒಂದು ಕೇಸ್ ಏನಾಯ್ತು, ಪಾಟ್ನಾ ಹೈಕೋರ್ಟ್ಗೆ ಹೋಯಿತು. ಸೊ ಈ ಒಂದು ಹೈಕೋರ್ಟ್ ಏನ್ ಮಾಡಿತು, ಇದನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಸಂವಿಧಾನಿಕ ಅಂತ ಹೇಳಿ ತೀರ್ಪನ್ನ ನೀಡಿತು. ಯಾಕೆ ಈ ತೀರ್ಪನ್ನ ನೀಡಿತು ಅಂತ ಅಂದ್ರೆ, ಸೊ ಆಲ್ರೆಡಿ ಸುಪ್ರೀಂ ಕೋರ್ಟ್ ತನ್ನ ಒಂದು ತೀರ್ಪಿನಲ್ಲಿ ಏನ್ ಹೇಳಿದೆ, ಸೊ ಇಲ್ಲಿ ಇಂದಿರಾ ಸಹಾನಿ ಒಂದು ಅನ್ನುವಂತ ಒಂದು ಇಂಪಾರ್ಟೆಂಟ್ ಪ್ರಕರಣ ಬರುತ್ತೆ, ಇಂದಿರಾ ಸಹಾನಿ. ಸೊ ಈ ಒಂದು ಪ್ರಕರಣದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ರಿಸರ್ವೇಶನ್ ಲಿಮಿಟ್ 50% ಅನ್ನ ಮೀರುವ ಹಾಗಿಲ್ಲ ಅಂತ ಹೇಳಿ. ಓಕೆ, ಮೋರ್ ದನ್ 50% ಇರೋ ಹಾಗಿಲ್ಲ ಅಂತ. ಎಸ್, ಸೊ ಇದರ ಕಾರಣಕ್ಕಾಗಿ ಏನ್ ಮಾಡಿತ್ತು, ಇಲ್ಲಿ ಪಾಟ್ನಾ ಹೈಕೋರ್ಟ್ ಇದನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದೆ. ಈ ಸಮರಿಯನ್ನ ನೋಡೋದಾದ್ರೆ, ಜಡ್ಮೆಂಟ್ ಸ್ಟ್ರೈಕ್ ಡೌನ್ ಅಂದ್ರೆ ಅದನ್ನ ನಿಷೇಧಗೊಳಿಸಿದೆ, ಡೌನ್ ಬಿಹಾರ್ಸ್ ಇನ್ಕ್ರೀಸಿಂಗ್ ರಿಸರ್ವೇಶನ್ ಬಿಹೈಂಡ್ 50%, ಸೈಟಿಂಗ್ ಕಾನ್ಸ್ಟಿಟ್ಯೂಷನಲ್ ಲಿಮಿಟ್. ಓಕೆ, ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಲಿಮಿಟ್ ಅಂದ್ರೆ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ತೀರ್ಪನ್ನ ನೀಡಿದೆ. ಓಕೆ, ಸೊ ಇದು ಎಲ್ಲಿ ಇಂಪಾರ್ಟೆಂಟ್ ಆಗತ್ತೆ ಅಂತಂದ್ರೆ, ನಮ್ಗೆ ಪಾಲಿಟಿ ಅಲ್ವಾ, ಎಸ್ ಪಾಲಿಟಿ ಅಲ್ಲಿ ಬರುತ್ತೆ.
ಕ್ವಾಲಿಟಿಯಲ್ಲಿ ನಮಗೆ ರಿಸರ್ವೇಶನ್. ಸೊ ಈ ರಿಸರ್ವೇಶನ್ ಬಗ್ಗೆ ನಮಗೆ ಯಾವ ಆರ್ಟಿಕಲ್ ಅಲ್ಲಿ ಹೇಳತ್ತೆ ಅಂತಂದ್ರೆ ಆರ್ಟಿಕಲ್ 15, ಆರ್ಟಿಕಲ್ 15 and 16 ಹೇಳತ್ತೆ. ಸೊ ರಿಸರ್ವೇಶನ್ ಬಗ್ಗೆ ಸೊ ಈ ಒಂದು ಆರ್ಟಿಕಲ್ ನ ಕೀ ಪಾಯಿಂಟ್ಸ್ ಅನ್ನ ನೋಡೋದಾದ್ರೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಲಿಮಿಟ್. ಓಕೆ, ಸೊ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಇಲ್ಲಿ ಇಂದಿರಾ ಸಹಾನಿ ಕೇಸ್, ಓಕೆ, ಈ ಒಂದು ಪ್ರಕರಣದಲ್ಲಿ 50% ಲಿಮಿಟ್ ಅನ್ನು ಕೊಟ್ಟಿದೆ. ಸೊ ಇದಕ್ಕೆ ಇನ್ನೊಂದು ಪ್ರಕರಣ ಅಂತ ಕೂಡ ಕರೀತಾರೆ, ಏನಂತಂದ್ರೆ ಮಂಡಲ್ ಕೇಸ್, ಮಂಡಲ್ ಪ್ರಕರಣ ಅಂತ ಕೂಡ ಕರೀತಾರೆ ಈ ಒಂದು ಪ್ರಕರಣಕ್ಕೆ. ಬಿಹಾರ್ನಲ್ಲಿ ಏನ್ ಮಾಡಲಾಗಿತ್ತು ಅಂತಂದ್ರೆ, ಸೊ ಇತ್ತೀಚೆಗೆ ಅಲ್ಲಿ ಕಾಸ್ಟ್ ಸೆನ್ಸಸ್ ಅನ್ನ, ಓಕೆ, ಸೋಶಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ಅನ್ನ ಮಾಡಲಾಗಿತ್ತು. ಸೊ ಇದರ ಅನ್ವಯವಾಗಿ ಏನಾಯ್ತು ಅಂತಂದ್ರೆ ಅದು ಯಾವ ತೀರ್ಮಾನಕ್ಕೆ ಬಂದಿತ್ತು ಅಂತಂದ್ರೆ, ಸೊ ಇಲ್ಲಿ 50% ಮೀಸಲಾತಿ ಸಾಲೋದಿಲ್ಲ. ಸೊ ಈ ಒಂದು ಕಾಸ್ಟ್ ಸೆನ್ಸಸ್ ಪ್ರಕಾರ ಇವರಿಗೆ 65% ಮೀಸಲಾತಿ ಬೇಕಂತ ಅದು ಸರ್ಕಾರ ಏನ್ ಮಾಡಿತ್ತು, ಒಂದು ನಿರ್ಣಯಕ್ಕೆ ಬಂದಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ಕೇಸ್ ಏನಂತಂದ್ರೆ ಇಲ್ಲಿ ಇಂದಿರಾ ಸಹಾನಿ ಕೇಸ್ ಅಥವಾ ಮಂಡಲ್ ಕಮಿಷನ್ ಅಂತ, ಕಮಿಷನ್ ಕೇಸ್ ಅಂತ ಕರೀತಾರೆ ಅದಕ್ಕೆ. ಸೊ ಇಲ್ಲಿ ಮಂಡಲ್ ಒಂದು ಕಮಿಷನ್ ಅಂತ ಬರುತ್ತೆ. ಸೊ ಇದೇನ್ ಮಾಡತ್ತೆ ಅಂತಂದ್ರೆ, ಸೊ ಓಬಿಸಿಗೆ, ಸೊ ಇದನ್ನ ಯಾವಾಗ ಫಾರ್ಮ್ ಮಾಡಲಾಯ್ತು ಅಂತಂದ್ರೆ 1979 ಇದನ್ನ ಫಾರ್ಮ್ ಮಾಡಲಾಗತ್ತೆ. ಸೊ ಈ ಒಂದು ಆಯೋಗದ ಪ್ರಕಾರ ಏನ್ ಮಾಡಲಾಗತ್ತೆ ಅಂತಂದ್ರೆ, ಸೊ ಹಿಂದುಳಿದ ವರ್ಗಕ್ಕೆ 27% ಮೀಸಲಾತಿಯನ್ನ ನೀಡಲಾಗತ್ತೆ ಈ ಒಂದು ಆಯೋಗದ ಶಿಫಾರಸಿನ ಮೇರೆಗೆ. ಸೊ ಇಲ್ಲಿ ಈ ಇಂದಿರಾ ಸಹಾನಿ ಪ್ರಕರಣದಲ್ಲಿ ಸೊ ಇಲ್ಲಿ ನಾಲ್ಕು ಅಂಶಗಳನ್ನ ನಾವು ಇಲ್ಲಿ ಗಮನಿಸಬೇಕಾಗಿರೋದು. ಸೊ ಇದು ಯಾವಾಗ ಜಡ್ಜ್ಮೆಂಟ್ ಬರುತ್ತೆ ಅಂತಂದ್ರೆ ಈ ಒಂದು ಪ್ರಕರಣದ್ದು 1992. ಸೊ ಇದು ಫಸ್ಟ್ ಒನ್, ರಿಸರ್ವೇಶನ್ ಫಾರ್ ಓಬಿಸಿ. ಸೊ ಇಲ್ಲಿ ಎಷ್ಟು ಕೊಡ್ತಾರೆ ಅಂತಂದ್ರೆ, ಓಬಿಸಿ ಅವರಿಗೆ 27% ಏನು ನೀಡ್ತಾರೆ ಇಲ್ಲಿ ಮೀಸಲಾತಿಯನ್ನು ಕೊಡ್ತಾರೆ. ಹಾಗೆ 50% ಕ್ಯಾಪ್ ರಿಸರ್ವೇಶನ್ ಅಂದ್ರೆ ಮಿತಿಯನ್ನ, ಸೀಲಿಂಗ್ ಲಿಮಿಟ್ ಅನ್ನ ಹಾಕ್ತಾರೆ. ಸೊ 50% ಮೀರು ಆಗಲಿಲ್ಲ ಅಂತ ಹೇಳಿ. ಸೊ ನೆಕ್ಸ್ಟ್ ಇಲ್ಲಿ ಎಕ್ಸ್ಕ್ಲೂಷನ್ ಆಫ್ ಕ್ರಿಮಿಲೇಯರ್ ಅಂದ್ರೆ ಯಾರು ಸೋಷಿಯಲಿ ಮತ್ತು ಎಕಾನಮಿಕಲಿ ಮತ್ತು ಎಜುಕೇಶನ್ ಅಲ್ಲಿ, ಸೊ ಯಾರೆಲ್ಲ ಇದರಲ್ಲಿ ಸವಲತ್ತುಗಳನ್ನ ಪಡೆದುಕೊಂಡು ಸೊ ಅವ್ರು ಏನಾಗಿರ್ತಾರೆ ಇಲ್ಲಿ ಡೆವಲಪ್ ಆಗಿರ್ತಾರೆ ಅಲ್ವಾ, ಸೊ ಈ ಒಂದು ಫೀಲ್ಡ್ ಅಲ್ಲಿ, ಸೊ ಅವರನ್ನ ಏನ್ ಮಾಡೋದು ಅಂತಂದ್ರೆ ಈ ಮೀಸಲಾತಿಯಿಂದ ಹೊರಗಿಡುವಂತದ್ದು. ಸೊ ಇದಕ್ಕೆ ಏನಂತ ಕರಿತೀವಿ ನಾವು, ಕ್ರಿಮಿ ಲೇಯರ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಎಕಾನಮಿಕ್ ಕ್ರಿಟೇರಿಯಾ, ಆರ್ಥಿಕ ಅಂಶಗಳು ಏನಂತಂದ್ರೆ ರಿಸರ್ವೇಶನ್ ಕೊಡ್ಬೇಕಂತಂದ್ರೆ, ದ ಕೋರ್ಟ್ ಹೆಲ್ಡ್ ದಟ್ ಎಕಾನಮಿಕ್ ಕ್ರಿಟೇರಿಯಾ, ಓಕೆ, ಆರ್ಥಿಕ ಅಂಶಗಳು ಕುಡ್ ನಾಟ್ ಬಿ ದ ಸೋಲ್ ಬೇಸ್ ಫಾರ್ ರಿಸರ್ವೇಶನ್. ಅಂದ್ರೆ ರಿಸರ್ವೇಶನ್ ಕೊಡ್ಬೇಕಂದ್ರೆ ಕೇವಲ ಆರ್ಥಿಕ ಅಂಶಗಳು ಮಾತ್ರ ಇಲ್ಲಿ ಮುಖ್ಯವಾಗಿರೋದಿಲ್ಲ, ಜೊತೆಗೆ ಆ ಸೋಷಿಯಲ್ ಅಂಡ್ ಎಜುಕೇಶನಲ್ ಬ್ಯಾಕ್ವರ್ಡ್ನೆಸ್ ಆಲ್ಸೋ ನೀಡೆಡ್ ಟು ಬಿ ಕನ್ಸಿಡರ್ಡ್ ಅಂತ ಇದೆ. ಸೊ ಇಲ್ಲಿ ರಿಸರ್ವೇಶನ್ ಕೊಡ್ಬೇಕಂತಂದ್ರೆ ನಮ್ಗೆ ಮುಖ್ಯವಾಗಿ ಯಾವೆಲ್ಲ ಅಂಶಗಳು ಬೇಕಾಗತ್ತೆ, ಈ ಒಂದು ತೀರ್ಪಿನ ಪ್ರಕಾರ ಎಕಾನಮಿಕ್, ಹಾಗೆ ಸೋಷಿಯಲ್ ಮತ್ತೆ ಎಜುಕೇಶನಲ್ ಬ್ಯಾಕ್ವರ್ಡ್ನೆಸ್. ಸೊ ಈ ಒಂದು ಫೀಲ್ಡ್ ಗಳಲ್ಲಿ ಹಿಂದುಳಿದವರಾಗಿದ್ರೆ ಅವ್ರಿಗೆ ಏನ್ ಮಾಡಲಾಗತ್ತೆ, ಮೀಸಲಾತಿಯನ್ನು ನೀಡಲಾಗತ್ತೆ. ನಾವು ಇವಾಗ ಪ್ರಿಲಿಮ್ಸ್ ರಿಲೇಟೆಡ್ ಇರುವಂತ ಕ್ವಶನ್ಸ್ ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಏನಿದೆ ಅಂದ್ರೆ ಫಸ್ಟ್ ಕ್ವಶನ್, ಸೊ ಇಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಸ್ಪೀಕರ್ ಪ್ರೋಟೆಮ್ ಬಗ್ಗೆ ಇದೆ, ಅಂದ್ರೆ ಹಂಗಾಮಿ ಸ್ಪೀಕರ್ ಬಗ್ಗೆ. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ, ದ ಪ್ರೆಸಿಡೆಂಟ್ ಅಪಾಯಿಂಟ್ ದ ಮೆಂಬರ್ ಆಫ್ ದ ಲೋಕಸಭಾ ಆಟ್ ದ ಸ್ಪೀಕರ್ ಪ್ರೋಟೆಮ್ ಅಂತ ಇದೆ. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್, ದ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ಸ್ ಓತ್ ಟು ದ ಆಫೀಸ್ ಆಫ್ ಸ್ಪೀಕರ್ ಪ್ರೋಟೆಮ್ ಅಂತ ಇದೆ. ಇಲ್ಲಿ
ಸೆಕೆಂಡ್ ಮತ್ತೊಂದು ಬಾರಿ ನೋಡಿ, ದ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ಸ್ ಓತ್ ಅಂತ ಇದೆ. ಓಕೆ, ಸೊ ನಿಮಗೆ ಮೇಲೆ ಹೇಳಿದ್ದೇನೆ ನಾನು, ಇದು ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ಉಲ್ಲೇಖ ಆಗಿದೆ ಅಥವಾ ಇಲ್ಲ ಅಂತ ಹೇಳಿ. ಸೊ ಅದನ್ನ ನೆನ್ ಬಿಟ್ಕೊಂಡು ಇದಕ್ಕೆ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂತಂದ್ರೆ, ದ ಸ್ಪೀಕರ್ ಪ್ರೋಟಮ್ ಹ್ಯಾಸ್ ಲಿಮಿಟೆಡ್ ಪವರ್. ಓಕೆ, ಹ್ಯಾಸ್ ಲಿಮಿಟೆಡ್ ಪವರ್ ಟು ದಟ್ ಆಫ್ ದ ಸ್ಪೀಕರ್ ಅಂತ ಇದೆ. ಓಕೆ, ಸೊ ಇಲ್ಲಿ ಏನ್ ಕೇಳಿದ್ದಾರೆ ನಮ್ಗೆ, ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ ಈಸ್ ಆರ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಇದನ್ನ ಕೇರ್ಫುಲ್ ಆಗಿ ನೋಡ್ಬೇಕು, ಕರೆಕ್ಟ್ ಆರ್ ಇನ್ಕರೆಕ್ಟ್ ಅಂತ. ಇನ್ಕರೆಕ್ಟ್ ಕೇಳಿದ್ದಾರೆ, ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿ ಉತ್ತರ ಯಾವ್ದಾಗತ್ತೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಹಾಗೆ ಸೊ ಉತ್ತರವನ್ನ ಕೊಡುವಾಗ ಅದಕ್ಕೆ ರೀಸನ್ ಕೂಡ ಶಾರ್ಟ್ ಆಗಿ ಕೊಟ್ಟರು ನಡೆಯುತ್ತೆ. ಸೆಕೆಂಡ್ ಕ್ವಶನ್, ವಾಟ್ ಇಸ್ ದ ಪ್ರೈಮರಿ ಪರ್ಪಸ್ ಆಫ್ ದ ಕವಚ್ ಸಿಗ್ನಲಿಂಗ್ ಸಿಸ್ಟಮ್. ಈ ಒಂದು ಕವಚ್ ಒಂದು ಸಿಗ್ನಲಿಂಗ್ ಸಿಸ್ಟಮ್ ನ ಪ್ರಾಥಮಿಕ ಉದ್ದೇಶ ಏನಂತ ಕೇಳಿದ್ದಾರೆ ಇಲ್ಲಿ. ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಯಾವುದು ಸರಿ ಉತ್ತರ ಅನ್ನೋದನ್ನು ಕೂಡ ನೀವು ಕಮೆಂಟ್ ನಲ್ಲಿ ತಿಳಿಸ್ರಿ. ಅಂಡ್ ದ ಲಾಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಸಬ್ಜೆಕ್ಟ್ ಟು ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಅಂತ ಕೇಳಿದ್ದಾರೆ. ಸೊ ಇವುಗಳಲ್ಲಿ ಕೆಳಗೆ ಕೊಟ್ಟಿರೋದ್ರಲ್ಲಿ ಯಾವುದು ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ನಲ್ಲಿ ಬರೋದಿಲ್ಲ. ಓಕೆ, ಸೊ ಇಲ್ಲಿ ಎಸ್ ಸಿ ಬಗ್ಗೆ ಕೊಟ್ಟಿದ್ದಾರೆ, ಎಸ್ ಸಿ ಓನ್ಲಿ, ಎಸ್ ಟಿ ಓನ್ಲಿ, ಬೋತ್ ಎಸ್ ಸಿ ಅಂಡ್ ಎಸ್ ಟಿ ಇದೆ, ಅದರ ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಇದೆ. ಇದಕ್ಕೂ ಕೂಡ ನೀವು ಏನ್ ಮಾಡ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿರಿ. ಹಾಗೆ ಈ ಒಂದು ಕ್ಲಾಸಿನ ಕುರಿತು ತಮ್ಮ ಅಭಿಪ್ರಾಯವನ್ನು ಕೂಡ ನೀವು ಕಮೆಂಟ್ ನಲ್ಲಿ ತಿಳಿಸಬಹುದು. ಇದಿಷ್ಟು ಇವತ್ತಿನ ಒಂದು ದಿ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಆಗಿತ್ತು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.